ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೋತೃಗಳಿಗೆ, ಸದ್ಗುರು ಭಗವಾನ್ ಶ್ರೀ ಶ್ರೀಧರರ ಚರಿತ್ರೆಯ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಸದ್ಗುರು ಶ್ರೀ ಶ್ರೀಧರ ಭಗವಾನರು ಸಜ್ಜನ ಗಡಕ್ಕೆ ಬಂದು ಅಲ್ಲಿ ದಾಸನವಮಿ ಉತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಧಾನ್ಯ ನಿಯಂತ್ರಣದ ಕಾಲದಲ್ಲಿಯೂ ಗುರುಕೃಪೆಯೊಂದಿಗೆ ಅವರು ಸಕಲ ಉತ್ಸವಗಳನ್ನು ಯಾವ ಕೊರತೆಯೂ ಇರದಂತೆ ನೆರವೇರಿಸಿದರು. ಅಲ್ಲಿಂದ ಹೊರಟ ಶ್ರೀಗಳು ಕುರುಗಡ್ಡೆಯನ್ನು ತಲುಪಿ ಅಲ್ಲಿನ ಗುಹೆಯಲ್ಲಿ ಏಕಾಂತದಲ್ಲಿ ತಪಸ್ಸನ್ನು ಆಚರಿಸಲು ಆರಂಭಿಸಿದರು. ಕುರುಗಡ್ಡೆ ಅಥವಾ ಶ್ರೀ ಕುರವಪುರ ಶ್ರೀಪಾದ ಶ್ರೀವಲ್ಲಭರ ಕ್ಷೇತ್ರ. ಅಲ್ಲಿಯೇ ಅವರ ಸಮಾಧಿಯೂ ಇದೆ, ಮಠವೂ ಇದೆ. ಅಲ್ಲಿಯೇ ಗುರುಗಳು ತಮ್ಮ 8ನೆಯ ಚಾತುರ್ಮಾಸ್ಯವನ್ನು ಕೈಗೊಂಡರು. ಸಜ್ಜನಗಡದಲ್ಲಿ ಶ್ರೀಧರ ಕುಟಿ ಕಟ್ಟಿಸಲು ಆದೇಶವಿತ್ತು. ಗುರುಗಳು ಹಿಮಾಲಯದ ತಪ್ಪಲಿನಲ್ಲಿರುವ ಅಂದರೆ ಸಜ್ಜನಗಡದಲ್ಲಿ ಶ್ರೀಧರ ಕುಟಿಯನ್ನು ಕಟ್ಟಿಸಲು ಆದೇಶವನ್ನು ಕೊಟ್ಟು ಗುರುಗಳು ಹಿಮಾಲಯದ ತಪ್ಪಲಿನಲ್ಲಿರುವ ಉತ್ತರ ಕಾಶಿಯನ್ನು ತಲುಪಿದರು. ಶ್ರೀಗಳು ಉತ್ತರ ಕಾಶಿಯಲ್ಲಿಯೇ ಶ್ರೀ ದತ್ತ ಜಯಂತಿ ಹಾಗೂ ದಾಸನವಮಿ ಉತ್ಸವಗಳನ್ನು ಏರ್ಪಡಿಸಿದರು. ಅಲ್ಲಿಂದ ಅಯೋಧ್ಯೆಯನ್ನು ತಲುಪಿ ಗುರುಗಳು ಅಲ್ಲಿಯ ಕಾಳೇರಾಮ ಮಂದಿರವನ್ನು ಉದ್ಧರಿಸಿ ಅಲ್ಲಿಯೇ ತಮ್ಮ 9ನೆಯ ಚಾತುರ್ಮಾಸ್ಯವನ್ನು ನೆರವೇರಿಸಿದರು. ಹೀಗೆ ಅಯೋಧ್ಯೆಯಲ್ಲಿಯೇ ಕೆಲಕಾಲ ಏಕಾಂತದಲ್ಲಿ ನೆಲೆಸಿದ್ದು ಗುರುಗಳು ತದನಂತರ ಅಲ್ಲಿಂದ ಕಾಶಿಗೆ ಆಗಮಿಸಿದರು. ಆಗ ಸುಮಾರು 1951-52ನೇ ಇಸವಿ. ತೃಣಂ ಬ್ರಹ್ಮವಿದ ಸ್ವರ್ಗಸ್ತೃಣಂ ಶೂರಸ್ಯ ಜೀವಿತಂ ಜಿತಾಕ್ಷಸ್ಯ ತೃಣಂ ನಾರಿ ನಿಸ್ಪೃಹಸ್ಯ ತೃಣಂ ಜಗತ್. ತೃಪ್ತಾತ್ಮರಾದ ಅಂದರೆ ಆತ್ಮವನ್ನು ಬ್ರಹ್ಮವನ್ನು ತಿಳಿದು ಆತ್ಮಾರಾಮರಾಗಿರುವ ಮಹಾತ್ಮರಿಗೆ ಭೋಗಪ್ರದವಾದ ಸ್ವರ್ಗವು, ಶೂರನಾದ ಯೋಧನಿಗೆ ಜೀವಿತದ ಆಸೆಯು, ಚಕ್ಷುರಾದಿ ಇಂದ್ರಿಯಗಳನ್ನು ಗೆದ್ದವನಿಗೆ ನಾರಿಮಣಿಯು, ನಿಸ್ಪೃಹನಿಗೆ ಈ ಜಗತ್ತು ಒಂದು ಹುಲ್ಲು ಕಡ್ಡಿಗೆ ಸಮನಾಗಿ ಕಂಡುಬಂದು ಇದರಲ್ಲಿ ಆಸಕ್ತಿ ತಾಳಲಾರನು ಎಂಬ ಈ ಸುಭಾಷಿತ ವಾಕ್ಯದಂತೆ ಶ್ರೀಗಳವರ ಸ್ಥಿತಿ ಉಚ್ಚ ಭೂಮಿಕೆಯಲ್ಲಿದ್ದರೂ ಜಗಜ್ಜೀವಿಗಳ ಅಜ್ಞಾನ ದುಃಖಗಳನ್ನು ಕಂಡು ಮರುಕಗೊಂಡು ಶ್ರೀಗಳವರ ಅಂತಃಕರಣವು ಇವರ ಉದ್ಧಾರಕ್ಕಾಗಿ ಹಾತೊರೆಯುತ್ತಿತ್ತು. ಶ್ರೀಗಳವರು ಕಾರ್ತೀಕ ಬಹುಳ ತದಿಗೆಯಂದು ಶ್ರೀ ಕಾಶಿಯ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ವಿಶ್ವೇಶಂ ಮಾಧವಂ ದುಂಡಿಂ ದಶಪಾಣಿಂಚ ಭೈರವಂ ಒಂದೇ ಕಾಶೀಂ ಗುಹಾಂ ಗಂಗಾಂ ಭವಾನೀಂ ಮಣಿಕರ್ಣಿಕಾಂ ಎಂಬಂತೆ ಭಾಗವತರೊಂದಿಗೆ ಶ್ರೀ ವಿಶ್ವನಾಥ ಮತ್ತು ಅನ್ನಪೂರ್ಣಾದಿ ದೇವರುಗಳ ದರ್ಶನ ಪಡೆದು ಜ್ಞಾನವಾಪಿ ಮಂಟಪಕ್ಕೆ ಬಂದರು. ಅಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ತಾರಕೇಶ್ವರ ಮಂದಿರದಲ್ಲಿ 3 ದಿನ ಉಪವಾಸದಲ್ಲೇ ಇದ್ದು ತಪೋ ನಿರತರಾಗಿದ್ದರು. 4ನೆಯ ದಿನ ವಿಶ್ವನಾಥನು ಗುರುಗಳಿಗೆ, ನಾನು ನೀನು ಒಂದೇ ಆಗಿರುವಾಗ ಮತ್ತೇಕೆ ನನ್ನ ಪ್ರತ್ಯಕ್ಷ ದರ್ಶನ? ಈಗ ನಾನು ಗಂಗಾದಲ್ಲಿದ್ದೇನೆ ಎಂದು ಹೇಳಿ ಅದೃಶ್ಯನಾದನು. ಅವರು ಅಲ್ಲಿ ಇಲ್ಲಿದ್ದಾಗ ಭಾಗವತ್ ಮತ್ತು ಸಾವಿತ್ರಿಬಾಯಿ ದಂಪತಿಗಳು ಹಾಗೂ ಇನ್ನಿತರ ವಿದ್ವಾಂಸ ಭಕ್ತರು ಬಂದು ಗುರುಗಳ ದರ್ಶನ ಭಾಗ್ಯ ಪಡೆದರು. ಅನಂತರ ಭಕ್ತರ ಆಗ್ರಹದ ಮೇಲೆ ಶ್ರೀಗಳವರು ಉಪವಾಸ ಸಮಾಪ್ತಿ ಮಾಡಿ ಗಂಗಾ ಮಹಲಿಗೆ ಬಂದರು. ಇದು ಗ್ವಾಲಿಯರ್ ರಾಜಸಂಸ್ಥಾನದವರ ಕಟ್ಟಡವಾಗಿದ್ದು ಇದರಲ್ಲಿ ಸುಂದರವಾದ ಶ್ರೀ ರಾಧಾಕೃಷ್ಣ ಮಂದಿರವೂ ಇತ್ತು. ಇದು ವಾರಾಣಸಿ ಕ್ಷೇತ್ರದ ಗಂಗಾ ತೀರದ ಸಿಂಧಿಯಾ ಘಾಟ್ ಮೇಲೆ ಇದ್ದು ವಿಶಾಲವಾಗಿಯೂ ಭವ್ಯವಾಗಿಯೂ ಇದೆ. 6ನೆಯ ದಿನ ಶ್ರೀಗಳವರು ವಿಂಧ್ಯಾದ್ರಿಗೆ ತೆರಳಿ ವಿಂಧ್ಯಾನಿವಾಸಿನಿ ದೇವಿಯ ದರ್ಶನಾದಿಗಳನ್ನು ಪಡೆದು ಅಲ್ಲಿ 3 ದಿನ ಉಳಿದು ಮರಳಿ ಕಾಶಿಗೆ ಬಂದು ರಾಜಘಾಟಿನಲ್ಲಿಳಿದು ಗಂಗಾ ನದಿಯಲ್ಲಿ ಸ್ನಾನಾದಿಗಳನ್ನು ತೀರಿಸಿ ನಾವೆಯಲ್ಲಿ ತುಳಸಿದಾಸರ ಮಂದಿರವುಳ್ಳ ತುಳಸಿ ಘಾಟಿಗೆ ಬಂದರು. ಅಲ್ಲಿ ಒಂದು ಏಕಾಂತ ಸ್ಥಳದಲ್ಲಿ ಕೆಲವು ದಿನವಿದ್ದರು. ಅನಂತರ ದೇಹಸ್ವಾಸ್ಥ್ಯ ಸ್ವಲ್ಪ ಮಟ್ಟಿಗೆ ಬಿಗಡಾಯಿಸಿದ ಸಮಯದಲ್ಲಿ ಶ್ರೀಗಳು ಗಂಗಾ ಮಹಲಿನ 3ನೆಯ ಮಹಡಿಗೆ ವಾಸ್ತವ್ಯಕ್ಕೆ ಬಂದರು.
ಗಂಗಾ ಮಹಲಿನಲ್ಲಿ ಏಕಾಂತವಾಗಿಯೇ ಸುಮಾರು 1.5 ವರ್ಷ ತಂಗಿದ್ದರು. ಶ್ರೀ ಸುಬ್ರಾಯ ಭಾಗವತ ದಂಪತಿಗಳು ಕರ್ನಾಟಕದಿಂದ ಇಲ್ಲಿಗೆ ಬಂದವರು. ಜೀವನೋಪಾಯಕ್ಕಾಗಿ ಭಾಗವತರು ಗಂಗಾ ಮಹಲಿನಲ್ಲಿನ ರಾಧಾಕೃಷ್ಣನ ಪೂಜೆಯನ್ನು, ಸಾವಿತ್ರಕ್ಕನು ಇಲ್ಲಿಯ ಕೆಲ ಸನ್ಯಾಸಿಗಳ ಅನ್ನಛತ್ರದಲ್ಲಿ ಅಡಿಗೆ ಕೆಲಸವನ್ನು ಮಾಡಿಕೊಂಡಿದ್ದರು. ಶ್ರೀಗಳವರು ಕಾಶಿಗೆ ಬಂದು ಸ್ವಲ್ಪ ಸಮಯದ ಅನಂತರ ಸಾವಿತ್ರಕ್ಕನು ಅನ್ಯತ್ರ ಅಡಿಗೆಗೆ ಹೋಗುವುದನ್ನು ಬಿಟ್ಟು ಶ್ರೀಗಳವರ ಸೇವೆಯಲ್ಲಿಯೇ ನಿರತಳಾದಳು. ಭಾಗವತ ದಂಪತಿಗಳು ಶ್ರೀ ಗುರುಸೇವೆಯನ್ನು ಉತ್ತಮ ರೀತಿಯಿಂದ ಮಾಡುತ್ತಿದ್ದರು. ಆವಾಗ ಇವರು ಮಾಡಿದ ಸೇವೆಯ ಬಗ್ಗೆ ಶ್ರೀಗಳವರು, ಎಷ್ಟೋ ಸಲ ಧನಧಾನ್ಯಗಳ ಸಮೃದ್ಧಿಯಿಲ್ಲದೆ ಬಡತನದಲ್ಲಿದ್ದರು, ನೀವು ಆವಾಗ ಮಾಡಿದ ಸೇವೆ ನಿಜವಾಗಿಯೂ ಸ್ತುತ್ಯವಾಗಿತ್ತು ಎಂದಿದ್ದರು. ಸ್ವಲ್ಪ ದಿವಸದಲ್ಲಿ ಶ್ರೀಗಳವರ ಪ್ರಕೃತಿಯು ಸುಧಾರಿಸುತ್ತಾ ಬಂದು ಶ್ರೀಗಳವರು ಗ್ರಂಥಲೇಖನಕ್ಕೆ ಪ್ರಾರಂಭಿಸಿದರು. ಆವಾಗ ಮುಮುಕ್ಷುಧಾಮ ಎಂಬ ಒಂದು ಗ್ರಂಥವನ್ನು ಹಿಂದಿ ಭಾಷೆಯಲ್ಲಿ ರಚಿಸಿದರು. ಇದರಲ್ಲಿ ತೈತ್ತೀರಿಯ, ಐತರೇಯ, ಮುಂಡಕ, ಮಾಂಡೂಕ್ಯಾದಿ ಉಪನಿಷತ್ತುಗಳ ವಿವೇಚನೆಯನ್ನು ಸುಲಭ ಶೈಲಿಯಲ್ಲಿ ಪ್ರತಿಪಾದಿಸಿರುವರು. ಅಲ್ಲದೆ ಆಗಾಗ ಭಕ್ತಾದಿಗಳಿಂದ ಬಂದ ಪತ್ರಗಳಿಗೆ ಉಪದೇಶ ಪರವಾಗಿ ಅನೇಕ ಪತ್ರಗಳನ್ನು ವಿಭಿನ್ನ ಭಾಷೆಗಳಲ್ಲಿ ಬರೆದು ಕಳುಹಿಸಿದರು. ಶ್ರೀಗಳವರು ಕಾಶಿಯಲ್ಲಿರುವ ವಿಷಯ ತಿಳಿದು ಪುಟ್ಟುಗುಣಿ ಗಂಗಮ್ಮನವರು ತಮ್ಮ ಅತ್ತೆಯೊಂದಿಗೆ ಕಾಶಿ ವಾಸಕ್ಕಾಗಿ ಇಲ್ಲಿಗೆ ಬಂದರು. ಇಬ್ಬಚ್ಚಲು ದೇವಕಮ್ಮನವರು ತನ್ನ ಒಬ್ಬ ಮಗಳೊಂದಿಗೆ ಇಲ್ಲಿಯೇ ಇದ್ದರು. ಭಕ್ತಭುವ ಮತ್ತು ಗುರುಪಾದಮೂರ್ತಿಯೂ ಬಂದರು. ಇವರೆಲ್ಲರೂ ದುರ್ಗಾ ಘಾಟಿನ ಒಂದು ಮನೆಯಲ್ಲಿ ವಾಸವಾಗಿದ್ದರು. ಇವರು ಆಗಾಗ ಗಂಗಾ ಮಹಲಿಗೆ ಬಂದು ಹೋಗುತ್ತಲಿದ್ದರು. ಶ್ರೀಗಳವರು ಏಕಾಂತದಲ್ಲಿದ್ದುದರಿಂದ ಇವರ್ಯಾರಿಗೂ ಆಗ ಶ್ರೀಗಳವರ ದರ್ಶನ ಭಾಗ್ಯವಿರಲಿಲ್ಲ. ಶ್ರೀಗಳವರು ಮುಮುಕ್ಷುಧಾಮ ಗ್ರಂಥವನ್ನು ಬರೆಯುತ್ತಿದ್ದಾಗಿನ ಸಂದರ್ಭ, ಒಂದು ದಿನ ರಾತ್ರಿಯಲ್ಲಿ ಎದ್ದು ಕುಳಿತು ಕಲಿಯ ವರ್ಣನೆಯನ್ನು ಬರೆಯುತ್ತಿದ್ದರು. ಅದೇ ಹೊತ್ತಿಗೆ ಮಲಗಿದ್ದ ಸಾವಿತ್ರಕ್ಕನಿಗೆ ಘೋರಾಕಾರದವನೊಬ್ಬನು ಕಾಣಿಸಿಕೊಂಡನು. ಇವಳು ಹೆದರಿ ಎಚ್ಚರವಾಗಿ ಇದೇನೆಂದು ಶ್ರೀಗಳವರಲ್ಲಿ ಕೇಳಲು, ಅವನೇ ಕಲಿ, ಗ್ರಂಥದಲ್ಲಿ ಆತನ ವರ್ಣನೆ ಮಾಡುತ್ತಿದ್ದೆ, ಆದ್ದರಿಂದ ಪ್ರತ್ಯಕ್ಷ ಬಂದು ನಿನಗೆ ದರ್ಶನ ಕೊಟ್ಟನು ಎಂದು ಶ್ರೀಗಳವರು ಹೇಳಿದರು. ಇದೇ ವರ್ಷ ಶ್ರೀ ಸಜ್ಜನಗಡದಿಂದ ಸಂಚಾರ ಹೊರಟ ಶ್ರೀ ಸಮರ್ಥರ ಪಾದುಕೆಗಳು ಬದರೀಯಾತ್ರೆಯನ್ನು ಮುಗಿಸಿ ಶ್ರೀ ಕಾಶಿ ಕ್ಷೇತ್ರಕ್ಕೆ ಆಗಮಿಸಿದವು. ದಶಾಶ್ವಮೇಧ ಘಾಟಿನಲ್ಲಿ ಶ್ರೀ ಸಮರ್ಥರ ಪಾದುಕೆಗಳನ್ನು ಸಾರ್ವತ್ರಿಕ ದರ್ಶನಕ್ಕಾಗಿ ಇಟ್ಟಿದ್ದರು. ಶ್ರೀ ಪಾದುಕೆಗಳ ಆಗಮನವು ಶ್ರೀಗಳವರಿಗೆ ತಿಳಿದಾಗ ಗುರುಪಾದುಕೆಗಳ ದರ್ಶನ ಮಾಡದೇ ಇರಲು ಮನಸ್ಸೊಪ್ಪಲಿಲ್ಲ. ತಾವು ಏಕಾಂತದಲ್ಲಿದ್ದುದರಿಂದ ಅಲ್ಲಿಗೆ ಹೋದರೆ ಎಲ್ಲರಿಗೂ ದರ್ಶನವಾಗುವುದು, ಏನು ಮಾಡಲಿ, ಕೊನೆಗೆ ಹೇಗಾದರೂ ಯಾರಿಗೂ ತಿಳಿಯದಂತೆ ದರ್ಶನ ಮಾಡಿ ಬರಲೇಬೇಕೆಂದು ನಿರ್ಧರಿಸಿ ಒಂದು ದಿನ ಪ್ರಾತಃಕಾಲ ಸ್ವಲ್ಪ ಮೊದಲೇ ಸ್ನಾನ ಮಾಡಿ ಎಂದಿನಂತೆ ಧ್ಯಾನಕ್ಕೆ ಕುಳಿತರು. ಭಾಗವತರು ಶ್ರೀಗಳವರ ಸೇವೆ ಮಾಡಿ ನಿತ್ಯದಂತೆ ಮಂದಿರದ ಪೂಜಾ ಕಾರ್ಯಕ್ಕೆ ತೊಡಗಿದರೆಂದು ತಿಳಿದು ಶ್ರೀಗಳವರು ತಲೆಗೆ ಮುಂಡಾಸ ಕಟ್ಟಿಕೊಂಡು ಗಂಗಾ ಮಹಲಿನಿಂದ ಹೊರಟು ಪಾದುಕೆಗಳಿದ್ದಲ್ಲಿಗೆ ತೆರಳಿದರು. ಎಲ್ಲರೂ ದರ್ಶನ ಮಾಡುತ್ತಿರುವ ಸಮಯದಲ್ಲಿಯೇ ತಾವೂ ಹೋಗಿ ನಮಸ್ಕಾರ ಮಾಡಿ ದರ್ಶನ ಪಡೆದು ಬೆಳಗಾಗುವುದರೊಳಗೆ ಶ್ರೀಗಳವರು ಗಂಗಾ ಮಹಲನ್ನು ಸೇರಿಕೊಂಡರು. ಆವಾಗ ಶ್ರೀ ಸಮರ್ಥರ ಮೇಲೆ ಶ್ರೀಗಳವರು ಹಿಂದಿಯಲ್ಲಿ ಒಂದು ಲೇಖನವನ್ನು ಬರೆದರು. ಮಣಿಕರ್ಣಿಕೆಯ ಆವರಣದೊಳಗೆ ಸಿಂಧಿಯಾ ಘಾಟಿನಲ್ಲಿ ದತ್ತಪಾದುಕೆಗಳಿವೆ. ಅಲ್ಲಿ ನಿತ್ಯವೂ ಶ್ರೀ ದತ್ತನು ಸ್ನಾನಕ್ಕಾಗಿ ಬರುವನೆಂದು ಭಕ್ತಾದಿಗಳ ಅನುಭವ. ಏಕಾಂತದಲ್ಲಿದ್ದ ಶ್ರೀಗಳವರು ಒಂದು ದಿವಸ ಸಾಯಂಕಾಲ 6 ಗಂಟೆಗೆ ಜನರ ಸುಳಿವಿಲ್ಲದುದನ್ನು ನೋಡಿ ಅಲ್ಲಿಗೆ ಸ್ನಾನಕ್ಕೆ ಹೋದರು. ಸ್ನಾನ ಮಾಡಿದವರು ಆ ದತ್ತಪಾದುಕೆಯ ಬುಡದಲ್ಲಿ ಧ್ಯಾನಸ್ಥರಾಗಿ ಕುಳಿತು ಬಿಟ್ಟರು. ಎಷ್ಟು ರಾತ್ರಿಯಾದರೂ ಶ್ರೀಗಳವರು ಬಾರದಿದ್ದುದನ್ನು ನೋಡಿ ಶ್ರೀಗಳವರು ಎಲ್ಲಿಗೆ ಹೋದರೆಂದು ತಿಳಿಯದೆ ಸಾವಿತ್ರಿ ಭಾಗವತರಿಬ್ಬರು ಗಾಬರಿಯಾಗಿ ಹುಡುಕಾಡತೊಡಗಿದರು. ಎಲ್ಲೂ ಸಿಗಲಿಲ್ಲ. ಸಾವಿತ್ರಕ್ಕನು ಗಂಗಾ ಮಹಲಿನ ಹೊರಗಿನ ಕಟ್ಟೆಯ ಮೇಲೆ ಖಿನ್ನ ಮುಖಳಾಗಿ ಪರಮಾತ್ಮನಿಗೆ ಮೊರೆಯಿಡುತ್ತಿದ್ದಳು. ಹೀಗೆ ಪರಮಾತ್ಮನಿಗೆ ಮೊರೆಯಿಡುತ್ತಾ ಕುಳಿತಿರುವಾಗ ತನ್ನ ಅಂದರೆ ದತ್ಬುವಾರವರು ಬಂದು, ನೀನು ಗುರುಗಳು ಬರಲಿಲ್ಲವೆಂದು ದಾರಿ ನೋಡುತ್ತಿದ್ದೀಯಾ? ಗುರುಗಳು ನನ್ನ ಜೊತೆಯಲ್ಲಿದ್ದಾರೆ. ನಾನು ಅವರ ಜೊತೆ ಫಲಾಹಾರಕ್ಕೆ ಈ ದಿನ ಇಲ್ಲಿಯೇ ಬರುತ್ತೇನೆ. ಹಸಿವೆ ಆಗಿದೆ, ಸ್ವಲ್ಪ ಬೇಗನೆ ಮಾಡು ಎಂದು ಹೇಳಿ ಹೋದಂತಾಯಿತು. ಕಣ್ಣು ತೆರೆದು ನೋಡುತ್ತಾಳೆ, ಯಾರೂ ಇರಲಿಲ್ಲ. ಅಷ್ಟರೊಳಗೆ ಭಾಗವತ ದಂಪತಿಗಳು ತಟ್ಟಗುಣಿ ಗಂಗಮ್ಮನ ಬಿಡಾರಕ್ಕೆ ಹೋಗಿ ವಿಚಾರಿಸಿದಾಗ
ಕಲ್ಲಿಗೆ ದತ್ತಣ್ಣ ಬುವ ಹಾಗೂ ಶ್ರೀ ಗುರುಗಳು ಬಂದಿಲ್ಲವೆಂಬುದು ತಿಳಿಯಿತು. ಹಾಗಾದರೆ ಬಂದು ಹೇಳಿದವರು ಯಾರು? ಇದೇನೆಂದು ಗಂಡ ಹೆಂಡಿರು ಮಾತನಾಡುತ್ತಿರುವಾಗ ಹೊರಗಿನಿಂದ ಪಾದುಕೆಗಳ ಸಪ್ಪಳ ಕೇಳಿಸಿತು. ನೋಡಿದಾಗ ಶ್ರೀಗಳವರು. ಇಬ್ಬರಿಗೂ ಹೋದ ಪ್ರಾಣವು ಬಂದಂತಾಗಿತು. ಸಾವಿತ್ರಕ್ಕನು ದತ್ತಣ್ಣನ ಮನೆಗೆ ಹೋಗಿದ್ದೀರಾ ಎಂದು ಗುರುಗಳಲ್ಲಿ ಕೇಳಿದಳು. ಶ್ರೀಗಳವರು ಇಲ್ಲ ಎಂದುತ್ತರಿಸಿದರು. ದತ್ತಣ್ಣನು ಬಂದು ಹೇಳಿದ ವಿಷಯವನ್ನೆಲ್ಲ ಕೇಳಿದಾಗ ಶ್ರೀಗಳವರು, ಅವನೇ ಶ್ರೀ ದತ್ತನು. ದತ್ತಪಾದುಕೆ ಬಳಿ ನಾನು ಇದ್ದುದರಿಂದ ದತ್ತಣ್ಣನ ವೇಷದಲ್ಲಿ ಬಂದು ಗುರುಗಳು ನನ್ನ ಮನೆಯಲ್ಲಿದ್ದಾರೆ ಎಂದನು. ಆತನಿಗೂ ಒಂದು ಎಲೆ ಹಾಕಿ ಬಡಿಸಿ ನೈವೇದ್ಯ ಮಾಡು ಎಂದು ಹೇಳಿ ಅಂತೆಯೇ ಮಾಡಿಸಿದರು. ಸೌಭಾಗ್ಯವತಿ ಸಾವಿತ್ರಕ್ಕನಿಗೆ ಒಂದು ವರ್ಷದಿಂದ ಕಫಕ್ಷಯವಾಗಿತ್ತು. ಶ್ರೀಗಳವರು ಅಯೋಧ್ಯೆಯಿಂದ ಕಾಶಿಗೆ ಬಂದು ಕೆಲ ದಿನಗಳಲ್ಲಿ, ಅಂದರೆ ಸುಮಾರು ದಾಸನವಮಿ ಉತ್ಸವದ ಸಮಯ, ಒಂದು ದಿನ ರಾತ್ರಿ ರೋಗವು ಉಲ್ಬಣಿಸಿ ಅವಸಾನ ಕಾಲಕ್ಕೆ ತುತ್ತಾಗುವ ಪ್ರಸಂಗ ಒದಗಿತು. ಕಾಲು ಕೈಗಳೆಲ್ಲ ತಣ್ಣಗಾಗಿ ಊರ್ಧ್ವಶ್ವಾಸಕ್ಕೆ ಪ್ರಾರಂಭವಾಯಿತು. ಶ್ರೀಗಳವರು ಆಗತಾನೇ ಮಲಗಿದ್ದರಿಂದ ಅವರನ್ನು ಎಬ್ಬಿಸಬಾರದೆಂದು ತನ್ನಷ್ಟಕ್ಕೆ ಎದ್ದು ಶ್ರೀ ಗುರುಧ್ಯಾನ ಮಾಡುತ್ತಾ ಕುಳಿತಿರುವಾಗ ಒಮ್ಮೆಲೆ ದೇಹಸ್ಮೃತಿಯು ತಪ್ಪಿ ಬಿದ್ದು ಬಿಟ್ಟಳು. ಆ ಶಬ್ದ ಕೇಳಿ ಪಕ್ಕದ ಕೋಣೆಯಲ್ಲಿದ್ದ ಶ್ರೀಗಳವರು ಎಚ್ಚೆತ್ತು ಬಂದು ಮುಟ್ಟು ನೋಡಿದರು. ಅನಂತರ ಮಾತು ನಿಂತು ಬಿಟ್ಟಿತು. ಆಗ ಶ್ರೀಗಳವರು ಅವಳ ತಲೆಯ ಮೇಲೆ ಪಾದವನ್ನಿಟ್ಟು ತಮ್ಮ ಶಕ್ತಿ ಪ್ರಯೋಗ ಮಾಡಿದರು. ಹತ್ತಿರವೇ ಇದ್ದ ಅವಳ ಪತಿಯಾದ ಭಾಗವತನನ್ನು ಕರೆದು, ಏನು ಮಾಡಿದರೂ ನನ್ನ ಕೈ ಮೀರಿತು. ಆಗಲಿ, ಒಂದು ಕೊಡ ಗಂಗೆ ಹಾಗೂ ತುಳಸಿಯನ್ನು ತೆಗೆದುಕೊಂಡು ಬಾ ಎಂದರು. ಗಂಗೆಯು ಬಂದ ನಂತರ ಅವಳ ಸುತ್ತಲೂ ಶ್ರೀಗಳವರು ಗಂಗೆಯಿಂದ ರಕ್ಷೆ ಹಾಕಿ ಮೈಗೂ ಪ್ರೋಕ್ಷಿಸಿ ಬಾಯಿಗೂ ಹೊಯ್ದರು. ಅಷ್ಟರಲ್ಲಿ ಅವರ ತಾಯಿ ಬಂದು, ಗುರುನಾಥ, ನಿಮಗೆ ಅರ್ಪಿಸಿದ ಶರೀರವಿದು, ಏನು ಬೇಕಾದರೂ ಮಾಡಿ ಎಂದು ಮಾತೃ ಹೃದಯದಿಂದ ಉಸುರಿದಳು. ಆಗ ಶ್ರೀಗಳವರು ಭ್ರುಕುಟಿಯನ್ನು ವಿಕಟಸ್ಥಾನಕ್ಕೇರಿಸಿ ಕಾಲನ ದೂತರನ್ನು ನೋಡುತ್ತಾ ಭಾಗವತರಿಗೆ, ತುಳಸಿ ನೀರನ್ನು ತೆಗೆದುಕೊಂಡು ಬಾ ಎಂದರು. ಹಾಗೆಯೇ ಆತನು ಬರಲು, ತಮ್ಮ, ನಿಮಗೆ ಇನ್ನು ಪತಿಪತ್ನಿ ಸಂಬಂಧ ಮುಗಿಯಿತು. ಅಗ್ನಿ ಸೂರ್ಯ ಚಂದ್ರಾದಿ ದೇವಾದ್ಯರ ಸಾಕ್ಷಿಯಾಗಿ ವರಿಸಿದ ಇವಳನ್ನು ಶ್ರೀ ಗುರುಚರಣಕ್ಕೆ ಅರ್ಪಿಸುತ್ತೇನೆ. ಇನ್ನು ಮೇಲೆ ನನ್ನ ಅವಳ ಪತಿಪತ್ನಿ ಸಂಬಂಧ ಹರಿಯಿತು ಎಂದು ತುಳಸಿ ನೀರು ಬಿಡು ಎಂದರು. ಅದರಂತೆಯೇ ಭಾಗವತರು ಮಾಡಿದರು. ಅನಂತರ ಶ್ರೀಗಳವರು ತೀರ್ಥ ಹಾಕಿದ ಸ್ವಲ್ಪ ಹೊತ್ತಿನಲ್ಲಿ ದೇಹದಲ್ಲಿ ಶಕ್ತಿ ಸಂಚಾರವಾಗಿ ಚೈತನ್ಯವು ಬರತೊಡಗಿ ಅಷ್ಟಷ್ಟಾಗಿ ಗುಣವಾಯಿತು. ಇಂತಿಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ದೇನೆ ಎಂದು ಶ್ರೀಗಳವರು ಹೇಳಿದರು. ಹೀಗೆಯೇ ಇನ್ನೊಂದು ದಿನ, ಜನವರಿ 1, 1952 ಮಂಗಳವಾರ, ಅಂದರೆ ಪುಷ್ಯ ಬಹುಳ ಪಂಚಮಿ, ಶ್ರೀಗಳವರ ಪೂರ್ವಾಶ್ರಮದ ತಾಯಿಯವರ ಶ್ರಾದ್ದದ ದಿನವಾಗಿತ್ತು. ಭಾಗವತ ಸಾವಿತ್ರಿಯವರು ಆ ದಿನ ಸಂತರ್ಪಣಾದಿಗಳನ್ನು ಮಾಡಿದರು. ಸಂತರ್ಪಣೆ ಮುಗಿಸಿದ ಅನಂತರ ಸಾವಿತ್ರಕ್ಕನಿಗೆ ಜ್ವರವೇರಿದ್ದರಿಂದ ಕೋಣೆಯ ಒಳಗೆ ಅಗಳಿ ಹಾಕಿಕೊಂಡು ಮಲಗಿದಳು. ಜ್ವರವು ಅತಿಯಾಗಿ ಸ್ಮೃತಿಯು ತಪ್ಪಿಬಿಟ್ಟಿತು. ಇದು ಅಂತರ್ಯಾಮಿಯಾದ ಶ್ರೀಗಳವರಿಗೆ ತಿಳಿದು ಅಲ್ಲಿಗೆ ಬಂದು ಇವಳನ್ನು ಹೊರಗೆ ಕರೆಯಿಸಿ ಕಮಂಡಲು ತೀರ್ಥ ಪ್ರೋಕ್ಷಿಸಿ ಎಚ್ಚರಗೊಳಿಸಿದರು. ಅನಂತರವೂ ಪ್ರತಿದಿನವೂ ತೀರ್ಥ ಪ್ರೋಕ್ಷಿಸಿ ಶಕ್ತಿ ತುಂಬುತ್ತಿದ್ದರು. ಒಂದು ದಿವಸ ಸಾವಿತ್ರಕ್ಕನು, ನನ್ನ ದೇಹದ ಬಗ್ಗೆ ಇಷ್ಟು ಕಾಳಜಿ ಏಕೆ ಎಂದು ಕೇಳಿದಳು. ಆಗ ಶ್ರೀಗಳವರು, ನಿನ್ನ ದೇಹದ ಆಸೆ ಎಳ್ಳಷ್ಟೂ ಇಲ್ಲ, ನಿನ್ನಿಂದ ನನ್ನ ಸೇವೆ ಆಗುವುದು ಬಾಕಿ ಇದೆ, ಅದು ಆಗುವ ತನಕ ಬಿಡುವುದಿಲ್ಲ ಎಂದರು. ನೀನು ನಿನ್ನ ಹಿಂದಿನ 11 ಜನ್ಮದಿಂದಲೂ ನನ್ನ ಶಿಷ್ಯಳಾಗಿರುವೆ ಎಂತಲೂ ತಿಳಿಸಿದರು. ಶಾಲಿವಾಹನ ಶಕ 1874 ಶ್ರೀ ನಂದನ ನಾಮ ಸಂವತ್ಸರದ ಸುಮಾರು ಇಸವಿ 1952 ಶ್ರೀಗಳವರ 10ನೆಯ ಚಾತುರ್ಮಾಸ್ಯವು ಸಮೀಪಿಸುತ್ತಿರಲು ಶ್ರೀಗಳವರನ್ನು ಕರ್ನಾಟಕಕ್ಕೆ ಕರೆಯಲು ಎಲ್ಲರ ವತಿಯಿಂದ ಶ್ರೀ ಗಣಪತಿ ಮಾಸ್ತರರು ಕಾಶಿಗೆ ಬಂದು ಶ್ರೀಗಳವರಿಗೆ ವಿಷಯವನ್ನು ತಿಳಿಸಿದರು. ಆದರೆ ಆ ವರ್ಷದ ಚಾತುರ್ಮಾಸ್ಯವು ಇಲ್ಲಿಯೇ ಆಗುವಂತೆ ಕರುಣಿಸಬೇಕೆಂದು ಸಾವಿತ್ರಕ್ಕ ಮತ್ತು ಭಾಗವತರು ಶ್ರೀಗಳವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ ಮೇರೆಗೆ ಆಗಲೆಂದು ಸಮ್ಮತಿಯಿತ್ತು. ಆಷಾಢ ಶುದ್ಧ ಪೌರ್ಣಮಿಗೆ ಗಂಗಾ ಮಹಲಿನಲ್ಲಿಯೇ ವ್ಯಾಸಪೂಜಾ ಕಾರ್ಯಕ್ರಮವನ್ನು ಶ್ರೀಗಳವರು ಪದ್ಧತಿಯಂತೆ ನೆರವೇರಿಸಿದರು. ಪೌರ್ಣಮಿಯ ಅನಂತರ 1-2 ದಿನಗಳವರೆಗೆ ಮಾಸ್ತರರಿಗೆ ಶ್ರೀಗಳವರ ದರ್ಶನವಾಗಿರಲಿಲ್ಲ.
ಅವಕಾಶವೂ ಸಿಗಲಿಲ್ಲ. ಆಮೇಲೆ ಒಂದು ದಿನ ಶ್ರೀಗಳವರೇ ಮಾಸ್ತರರನ್ನು ತಮ್ಮ ಕೋಣೆಗೆ ಕರೆಯಿಸಿಕೊಂಡು ವಿಷಯಗಳನ್ನೆಲ್ಲ ಕೇಳಿ ಕೊನೆಗೆ ಈಗ ನಿನ್ನನ್ನೇ ನನ್ನ ಪ್ರತಿನಿಧಿಯಾಗಿ ಕರ್ನಾಟಕಕ್ಕೆ ಕಳುಹಿಸುತ್ತೇನೆ. ಈಗ ಈ ತೀರ್ಥ ಮಂತ್ರಾಕ್ಷತೆ ತೆಗೆದುಕೋ. ಇದನ್ನು ನಾನು ಹೋದ ದೇವಸ್ಥಾನಗಳಿಗೆಲ್ಲ ಹಾಕಿ ಎಲ್ಲ ಭಕ್ತರಿಗೂ ಕೊಡು ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸಿಕೊಟ್ಟರು. ಚಾತುರ್ಮಾಸ್ಯವು ನಿರ್ವಿಘ್ನದಿಂದ ಕಾರ್ತೀಕ ಶುದ್ಧ ಪೌರ್ಣಮಿಗೆ ಪೂರ್ತಿಗೊಂಡರು. ಯಾರಿಗೂ ದರ್ಶನ ಕೊಡದೆ ಏಕಾಂತವನ್ನು ಮುಂದುವರಿಸಿದರು. ಕಾರ್ತೀಕ ಪೌರ್ಣಮಿಯಂದು ಎಲ್ಲಾ ಭಕ್ತರಿಗಾಗಿ ಈ ಕೆಳಗಿನ ಸಂದೇಶವನ್ನು ಶ್ರೀಗಳವರು ದಯಪಾಲಿಸಿದರು. ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ. ಕಣ್ಣಿಗೆ ತೋರುವ ಪ್ರಪಂಚವು ಬಾಹ್ಯ ಪ್ರಪಂಚವೆನಿಸುವುದು. ದೇಹದ ಒಳಗಿನ ಕಲ್ಪನಾ ತರಂಗಗಳಿಗೆ ಮಾನಸಿಕ ಸೃಷ್ಟಿ ಅಥವಾ ಅಂತಃಪ್ರಪಂಚವೆಂದು ಹೆಸರು. ಈ ಅಂತರ್ಬಾಹ್ಯ ಪ್ರಪಂಚಗಳಲ್ಲಿ ಪರಮಾತ್ಮನು ಅಡಗಿರುವನು. ಈ ಆಚ್ಛಾದನಗಳನ್ನು ತೆಗೆದುಹಾಕಿದರೆ ಮಾತ್ರ ಪರಮಾತ್ಮನ ಯಥಾರ್ಥ ದರ್ಶನವು ಸಾಧ್ಯವಾಗುತ್ತದೆ. ಬಾಹ್ಯ ಪ್ರಪಂಚದಲ್ಲಿ ಪರಮಾತ್ಮನು ನಾಮರೂಪದ ಮುಸುಕಿನಲ್ಲಿ ಅಡಗಿರುವನು. ಕಣ್ಣಿಗೆ ತೋರುವ ಈ ನಾಮರೂಪದ ಆವರಣವನ್ನು ವಿವೇಕದಿಂದ ತೆಗೆದುಹಾಕಿ ಪರಮಾತ್ಮನ ನಿಜವಾದ ನಿರ್ಗುಣ ನಿರಾಕಾರ ಸಚ್ಚಿದಾನಂದಾತ್ಮಕ ಸತ್ಯ ಸ್ವರೂಪದ ದರ್ಶನವನ್ನು ಜ್ಞಾನದೃಷ್ಟಿಯಿಂದ ಮಾಡಬೇಕು. ಅಂತಃಪ್ರಪಂಚದಲ್ಲಿ ಪರಮಾತ್ಮನು ಗುಳ್ಳೆಗಳಂತೆ ಅಥವಾ ತೆರೆಗಳಂತೆ ಒಂದರ ಹಿಂದೆ ಇನ್ನೊಂದು ಏಳುವ ಕೆಲವು ಕಲ್ಪನೆಗಳಲ್ಲಿ ಹಾಗೂ ಇವುಗಳನ್ನು ಅರಿಯುವ ನಾನೆಂಬ ತನ್ನ ಸ್ಮೃತಿಯಲ್ಲಿ ಅಡಗಿರುವನು. ಅಲಂಕಾರ ದೃಷ್ಟಿಯನ್ನು ಹೋಗಲಾಡಿಸಿ ಚಿನ್ನದ ದೃಷ್ಟಿಯನ್ನು ಇಟ್ಟುಕೊಳ್ಳುವಂತೆ ಅಥವಾ ತೆರೆ ನೊರೆ ಗುಳ್ಳೆಗಳ ದೃಷ್ಟಿಯನ್ನು ಹೋಗಲಾಡಿಸಿ ನಿಶ್ಚಲವಾದ ಒಂದು ನೀರಿನ ದೃಷ್ಟಿಯನ್ನು ಇಟ್ಟುಕೊಳ್ಳುವಂತೆ ಚಂಚಲ ಕಲ್ಪನೆಗಳ ದೃಷ್ಟಿಯನ್ನು ನಷ್ಟಪಡಿಸಿ ನಾನೆಂಬ ಅರಿವಿಗೂ ನಿಶ್ಚಲ ಅರಿವಾಗಿರುವ ನಿರ್ವಿಕಲ್ಪ ಪರಮಾತ್ಮನ ನಿತ್ಯ ಸ್ವರೂಪದ ನಿಷ್ಠೆಯನ್ನು ಬೆಳೆಸುತ್ತಿರಬೇಕು. ಯಾವ ಕಲ್ಪನೆಗೂ ಏಳದೆ ನಾನೆಂಬ ಸ್ಫೂರ್ತಿಯೂ ತೋರದೆ ನಿರ್ವಿಕಲ್ಪ ಅರಿವೇ ಬಂದು ಯಾವತ್ತೂ ತನ್ನ ದಿವ್ಯ ಅನಂತಾನಂತ ಆನಂದದಲ್ಲಿ ಅಖಂಡವಾಗಿ ಬೆಳಗಲು ಪ್ರಾರಂಭವಾದಾಗ ಸ್ವರೂಪದ ಸಾಕ್ಷಾತ್ಕಾರವಾಯಿತೆಂದು ತಿಳಿಯಬೇಕು. ತರಂಗ ವಿರಹಿತವಾದ ಸಮುದ್ರವು ಹೇಗೆ ನಿಶ್ಚಲವಾಗಿ ನಿಲ್ಲುವುದೋ ಹಾಗೆಯೇ ವೃತ್ತಿಶೂನ್ಯವಾದ ನಾನೆಂಬ ಅರಿವು ಕೇವಲ ತಾನೇ ನಿಶ್ಚಲ ಜ್ಞಾನಾನಂದದ ಸಮುದ್ರವಾಗಿ ನಿಲ್ಲುವುದು. ತನ್ನ ನಿಜವಾದ ಪೂರ್ವಸ್ಥಿತಿಯನ್ನು ಪಡೆಯುವುದು, ಸ್ವಯಂ ಬ್ರಹ್ಮರೂಪವಾಗುವುದು. ಕಂಡ ಕನ್ನಡಿಯಂತಿರುವ ನಾನೆಂಬ ಒಂದು ಅರಿವಿನಲ್ಲಿ ಮಾಯಾ ಅವಿದ್ಯೆಯ ಮೂಲಕವಾಗಿ ಈಶ ಜೀವರುಗಳ ಪಿಂಡ ಬ್ರಹ್ಮಾಂಡದ ಮಾಯಾಕಲ್ಪಿತ ಪ್ರಪಂಚವು ಕಾಣುತ್ತಿರುವುದು. ಕನ್ನಡಿಯ ಮುಂದಿನ ಪದಾರ್ಥವನ್ನು ತೆಗೆದ ಕೂಡಲೇ ಅದರ ಪ್ರತಿಬಿಂಬವು ಮಾಯವಾಗಿ ಕನ್ನಡಿಯು ಮಾತ್ರ ಹೇಗೆ ಉಳಿಯುವುದು, ಹಾಗೆಯೇ ನಾನೆಂಬ ತನ್ನ ಸ್ಮೃತಿಯ ಮುಂದಿನ ಮಾಯಾ ಅವಿದ್ಯೆಗಳ ಈಶ ಜೀವ ಬ್ರಹ್ಮಾಂಡ ಪಿಂಡಾಂಡ ಮುಂತಾದ ಕಾರ್ಯಗಳು ಅಡಗಿದ ಮೇಲೆ ನಿರ್ವಿಕಲ್ಪವಾದ ಅದ್ವಿತೀಯ ಸಚ್ಚಿದಾನಂದ ಸ್ವರೂಪವೇ ಅಖಂಡವಾಗಿ ಬೆಳಗುವುದು. ಇದಕ್ಕೆ ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಆತ್ಮಸಾಕ್ಷಾತ್ಕಾರ ಎನ್ನುವರು. ಈ ಸ್ಥಿತಿಯನ್ನು ಪಡೆಯದೆ ಯಾರೂ ಮುಕ್ತರಾಗರು. ಈ ನಿಷ್ಠೆ ಈ ಸ್ಥಿತಿಯಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರು ನಿತ್ಯ ಮುಕ್ತರೆಂದು ಹೇಳಿಸಿಕೊಳ್ಳುವರು. ಈ ನಿಷ್ಠೆಯಿಂದಲೇ ಜೀವನು ಜೀವನ್ಮುಕ್ತನಾಗುವನು. ಉನ್ನತವಾದ ಆತ್ಮದೃಷ್ಟಿಯಲ್ಲಿ ಸ್ತ್ರೀ ಪುರುಷಾದಿ ಭಾವನೆಗಳು, ಸಾಂಸಾರಿಕ ಸಂಕುಚಿತ ಕಲ್ಪನೆಗಳು, ಭೋಗ ಸುಖದ ವಾಸನೆಗಳು, ಎಲ್ಲಾ ಪ್ರವೃತ್ತಿ ಧರ್ಮಗಳು ಸಂಪೂರ್ಣವಾಗಿ ಅಳಿದು ಹೋಗುವವು. ಪ್ರಕಾಶ ಅಂಧಕಾರಗಳ ಹಾಗೆ ಇವು ಪರಸ್ಪರ ವಿರೋಧಿಗಳು. ಇಂತಹ ನಿತ್ಯ ಮಂಗಲ ರೂಪ ಚಿತ್ತಭೆಯಿಂದ ಕಂಗೊಳಿಸುವ ನಿತ್ಯ ನಿರ್ವಿಕಲ್ಪ ನಿರ್ವಿಕಾರವಾದ ನಿರವಧಿ ಆನಂದ ರೂಪದ ಮನೋಭೂಮಿಕೆಯನ್ನು ಸಂಪಾದಿಸುವುದೇ ಈ ಲೋಕದ ಕರ್ತವ್ಯವು ಮತ್ತು ಮನುಷ್ಯ ಜನ್ಮದ ಸಾಫಲ್ಯವು. ಶ್ರೀ ಗುರುಕೃಪೆಯಿಂದ ಮತ್ತು ಶ್ರೀದೇವತಾ ಅನುಗ್ರಹದಿಂದ ನಿಮ್ಮೆಲ್ಲರ ಜೀವನವು ದಿವ್ಯವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಈ ಸಂದೇಶವನ್ನು ಶ್ರೀಗಳವರ ಅಪ್ಪಣೆಯಂತೆ ಆಗ ಹಿಂದಿ ಕನ್ನಡ ಮರಾಠಿ ಭಾಷೆಗಳಲ್ಲಿ ಮುದ್ರಿಸಿ ಭಕ್ತಾದಿಗಳಿಗೆ ಹಂಚಲಾಗಿತ್ತು.
ಕಾರ್ತೀಕ ಶುದ್ಧ ದಶಮಿಯಂದು ಶ್ರೀಗಳವರು ವಸಂತ ತಿಲಕ ವೃತ್ತದಲ್ಲಿ 10 ಶ್ಲೋಕಗಳಿಂದ ಕೂಡಿದ ಒಂದು ವಿಶ್ವನಾಥ ಸ್ತೋತ್ರವನ್ನು ರಚಿಸಿದರು. ಅದರಲ್ಲಿ ಪ್ರತಿ ಶ್ಲೋಕದ ಚತುರ್ಥ ಪಾದವು ತಂ ವಿಶ್ವನಾಥ ಮಮಲಂ ಮುನಿವಂದ್ಯ ಮೀಡೆ ಎಂಬುದಾಗಿರುವುದು. ಕೊನೆಗೆ ಅನುಷ್ಟುಪ್ ಛಂದದಲ್ಲಿ ಫಲಶ್ರುತಿಯಾಗಿ 2 ಶ್ಲೋಕಗಳು ಇದ್ದು ಸ್ತೋತ್ರವು ಒಳ್ಳೆಯ ಭಕ್ತಿ ಜ್ಞಾನ ಗರ್ಭಿತವಾಗಿರುವವು. ಆಮೇಲೆ ಶ್ರೀ ದತ್ತ ಜಯಂತಿಯ ಉತ್ಸವಕ್ಕೆ ಶ್ರೀಗಳವರು ಏಕಾಂತದಿಂದ ಹೊರಗೆ ಬಂದರು. ಇಲ್ಲಿಯ ಶ್ರೀಧರ ದತ್ತ ಜಯಂತಿಯ ಉತ್ಸವವು ಬಹಳ ವಿಜೃಂಭಣೆಯಿಂದ ಸಾಗಿತು. ಆವಾಗ ಅನೇಕ ಜನರು ಭಕ್ತರಾದರು. ಅನೇಕರು ಶ್ರೀಗಳವರಿಂದ ಮಂತ್ರೋಪದೇಶವನ್ನು ಪಡೆದರು. ನಿತ್ಯವೂ ಹಿಂದಿ ಭಾಷೆಯಲ್ಲಿ ಶ್ರೀಗಳವರ ಪ್ರವಚನವೂ ಆಗುತ್ತಿತ್ತು. ಶ್ರೀಗಳವರ ಭಕ್ತರಲ್ಲೊಬ್ಬರಾದ ಶ್ರೀ ಗೋವಿಂದ ನರಹರಿ ವೈಜಾಪುರ್ಕರರು ಮುಂದಾಳಾಗಿ ಸಭೆಯ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ಸಾಂಗವಾಗಿ ಉತ್ಸವವು ನೆರವೇರಿತು. ಎಲ್ಲ ಕಡೆಗಳಲ್ಲಿ ಆದಂತೆ ಇಲ್ಲಿಯೂ ಶ್ರೀಗಳವರಿಂದ ಆರ್ತರ ದುಃಖ ಪರಿಹಾರವಾಯಿತು. ಶ್ರೀಗಳವರು ಶ್ರೀ ಸಮರ್ಥರ ಮೇಲೆ ಬರೆದ ಹಿಂದಿ ಲೇಖನ ಮತ್ತು ಸಂಸ್ಕೃತ ವಾಂಗ್ಮಯವನ್ನು ಶ್ರೀ ಭಾಗವತರು ಆಗ ಮುದ್ರಿಸಿ ಪ್ರಕಟಿಸಿದ್ದರು. ಚಲ ಎಂಬ ಕುಮಾರಿ ಭಕ್ತೆಯ ಅಣ್ಣನು ಪೂರ್ಣ ನಾಸ್ತಿಕನಾಗಿದ್ದನು. ಆತನಿಗೆ 21 ದಿನದ ವಿಷಮ ಜ್ವರ ಬಂದು 21ನೆಯ ದಿನ ರಾತ್ರಿ ಜ್ವರ ಹೆಚ್ಚಾಗಿ ಊರ್ಧ್ವಶ್ವಾಸಕ್ಕೆ ಪ್ರಾರಂಭವಾಯಿತು. ಡಾಕ್ಟರರು ಇವನಿಗೆ ಇನ್ನು ಔಷಧ ಬೇಡ ಎಂದರು. ಆಗ ಇವನ ಮನೆಯವರು ಶ್ರೀಗಳವರ ಹತ್ತಿರ ಹೋಗಿ ಅತ್ತರು. ಶ್ರೀಗಳವರು ಹೋಗಿ ತೀರ್ಥದಿಂದ ಅವನ ಸುತ್ತಲೂ ರಕ್ಷೆ ಹಾಕಿ ಅವನ ತಲೆಯ ಮೇಲೆ ಪಾದವನ್ನಿಟ್ಟು ಪ್ರಣವೋಚ್ಚಾರ ಮಾಡಿ ಅನಂತರ ಮಂತ್ರಾಕ್ಷತೆಯನ್ನು ಶಾಟಿಯಿಂದ ಆತನ ಕೊರಳಿಗೆ ಕಟ್ಟಿ, ಇದನ್ನು ಮಾತ್ರ ಬಿಚ್ಚಬೇಡಿ, ಈತನ ಆಯುಷ್ಯ ತೀರಿದೆ, ಈತನಿಗೆ ಹೊಸದಾಗಿ ಆಯುಷ್ಯ ತಂದುಕೊಟ್ಟಿದ್ದೇನೆ ಎಂದು ಹೇಳಿ ಹೋದರು. 24 ಗಂಟೆಯ ಮೇಲೆ ಎಚ್ಚರವಾಗಿ ಆಮೇಲೆ ಅಷ್ಟಾಗಿ ಗುಣವಾಯಿತು. ಅಂದಿನಿಂದ ಅವನು ಒಳ್ಳೆಯ ಆಸ್ತಿಕನಾಗಿ ಗುರುಗಳವರಲ್ಲಿ ಭಕ್ತಿಯುತನಾದನು. ಶ್ರೀ ಶ್ರೀಧರ ಜಯಂತಿಗೆ ಶ್ರೀಗಳವರು ಏಕಾಂತದಿಂದ ಹೊರಗೆ ಬರುತ್ತಾರೆಂದು ತಿಳಿದದ್ದರಿಂದ ಶ್ರೀ ಗಣಪತಿ ಮಾಸ್ತರರು ಉತ್ಸವಕ್ಕೆ ಸರಿಯಾಗಿ ಶ್ರೀಗಳವರ ಸನ್ನಿಧಿಗೆ ಬಂದರು ಮತ್ತು ಶ್ರೀಗಳವರು ಕರ್ನಾಟಕಕ್ಕೆ ಬರಬೇಕೆಂಬ ಅಲ್ಲಿಯ ಜನರ ಪ್ರಾರ್ಥನೆಯನ್ನು ನಿವೇದಿಸಿದರು. ಶ್ರೀಗಳವರು ಕಾಶಿಯಿಂದ ಕರ್ನಾಟಕಕ್ಕೆ ಆಗಮಿಸುವ ವಿಚಾರದಲ್ಲಿದ್ದಾರೆಂದು ಶಿವಮೊಗ್ಗದ ಶ್ರೀ ಶ್ರೀಧರಾಶ್ರಮದ ಚಾಲಕರಾದ ಶ್ರೀ ಅನಂತ ಪದ್ಮನಾಭ ಭಟ್ಟರಿಗೆ, ಅಂದರೆ ಕಾಡಪ್ಪನವರು, ಅವರಿಗೆ ಗೊತ್ತಾಗಿ ಅವರು ಕಾಶಿಗೆ ಬಂದು ಪ್ರಥಮ ಶಿವಮೊಗ್ಗಕ್ಕೆ ಬರಲು ಶ್ರೀಗಳವರನ್ನು ಪ್ರಾರ್ಥಿಸಿದರು. ಶ್ರೀಗಳವರು ಸಮ್ಮತಿಸಿದರು. ಶ್ರೀಗಳವರು ಕಾಶಿಯಿಂದ ಹೊರಡಬೇಕಾದರೆ ಸಾವಿತ್ರಿ ಮತ್ತು ಭಾಗವತರನ್ನು ಕರೆದು ಅಯೋಧ್ಯೆಯಿಂದ ಇದುವರೆಗೆ ನನ್ನ ಬಗ್ಗೆ ಎಷ್ಟು ಖರ್ಚಾಯಿತು ಎಂದು ಕೇಳಿದರು. ಆಗ ಅವರು ಶ್ರೀ ಗುರುವಿಗೇ ಗೊತ್ತು ಎಂದರು. ಶ್ರೀಗಳವರು ಪುನಃ ಸಾಮಾನ್ಯ ಅಂದಾಜು ಹೇಳೆಂದರು. ಅದಕ್ಕೆ ಸಾಮಾನ್ಯ 7-8 ಸಾವಿರ ರೂಪಾಯಿ ಆಗಬಹುದೆಂದರು. ಆಗ ಶ್ರೀಗಳವರು ಮಂತ್ರಾಕ್ಷತೆಯನ್ನು ಕೊಟ್ಟು, ನೀವಿಬ್ಬರೂ ಒಂದೇ ಸ್ವರೂಪವಾಗಿದ್ದು ನಿಮ್ಮ ಈ ದೇಹವು ನನ್ನ ಸೇವೆಗಾಗಿಯೇ ಇದೆ, ಮುಂದೆ ಇದರ 2 ಪಟ್ಟು ಸೇವೆ ಮಾಡುವ ಯೋಗ ಬರಲಿ ಎಂದು ಹರಸಿದರು. ಅಂತೆಯೇ ಮುಂದೆ 2ನೇ ಸಲ ಚಾತುರ್ಮಾಸ್ಯಕ್ಕೆ ಹೋದಾಗ ಸೇವೆ ತೆಗೆದುಕೊಂಡರು. ಶ್ರೀ ಕಾಶಿಯಿಂದ ಶ್ರೀ ಗಣಪತಿ ಮಾಸ್ತರರು ಸಾವಿತ್ರಕ್ಕ ಇತ್ಯಾದಿ 3-4 ಜನರನ್ನೊಡಗೂಡಿ ಹೊರಟು ಶಿವಮೊಗ್ಗಕ್ಕೆ ಬರುವಾಗ ಶ್ರೀಗಳವರು ಹರಿಹರದಲ್ಲಿಳಿದು ಹೊನ್ನಾಳಿಯ ಸಮೀಪದ ಕುಮಾರನಹಳ್ಳಿಯ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಮಾಡಿ ಪಕ್ಕದಲ್ಲಿದ್ದ ಶಂಕರಲಿಂಗ ಸ್ವಾಮಿಗಳವರ ಮಠಕ್ಕೆ ಹೋದರು. ಆಗ ಸುಮಾರು 1952ನೇ ಇಸವಿ ಡಿಸೆಂಬರ್. ಶಂಕರಲಿಂಗ ಸ್ವಾಮಿಗಳು ಪರಮಾರ್ಥ ಮಾರ್ಗದಲ್ಲಿ ಒಳ್ಳೆ ನುರಿತವರು, ಪ್ರೇಮದ ಸ್ವಭಾವದವರು, ಶಾಂತರು ಮತ್ತು ದೈವೀ ಸಾಮರ್ಥ್ಯದಿಂದ ಜನಹಿತವನ್ನು ಸಾಧಿಸತಕ್ಕವರು ಆಗಿದ್ದರು. ಇಂತಹ ಶಂಕರಲಿಂಗ ಸ್ವಾಮಿಗಳವರಿಗೆ ಯಾರೋ ಪಾಪಾತ್ಮರು ವಿಷ ಹಾಕಿ ಅವರು ತೊಂದರೆ ಅನುಭವಿಸುತ್ತಿದ್ದರು. ಅವರ ಸ್ಥಿತಿಯನ್ನು ನೋಡಿ ಶ್ರೀಗಳವರಿಗೆ ಬಹಳ ವ್ಯಸನವಾಯಿತು. ಆತ್ಮಪ್ರೇಮವು ಉಕ್ಕಿ ಬಂದು ಶ್ರೀಗಳವರು ಶ್ರೀ ಶಂಕರಲಿಂಗ ಸ್ವಾಮಿಗಳವರನ್ನು ಆಲಿಂಗಿಸಿದರು. ಒಂದು ಸಾರಿ ಆ ವಿಷದ ಬಾಧೆಯನ್ನು ತೆಗೆದುಹಾಕೋಣವೆಂದು ಶ್ರೀಗಳವರ ಮನಸ್ಸಿನಲ್ಲಿ ಬಂದಿತು. ಮರುಕ್ಷಣಕ್ಕೆ ಕೈತಪ್ಪಿ ಹೋಗಿರುವ ಪರಿಸ್ಥಿತಿಯು ಗೋಚರವಾಗಿ ಅದು ಅಲ್ಲಿಯೇ ಶಾಂತವಾಯಿತು. ಆಯುಷ್ಯವೂ ಕೂಡ ಹೆಚ್ಚು ಇರಲಿಲ್ಲ, ಬದುಕುವ ಇಚ್ಛೆಯೂ ಸಹ ಅವರಿಗೆ ಇರಲಿಲ್ಲದುದನ್ನು ಅವರು ವ್ಯಕ್ತಪಡಿಸಿದರು.
ಶ್ರೀಗಳವರ ಭಿಕ್ಷೆಯಾದ ಮೇಲೆ ಶಂಕರಲಿಂಗ ಸ್ವಾಮಿಗಳವರು ಶ್ರೀ ಸಮರ್ಥ ಸಂಪ್ರದಾಯದಲ್ಲಿ ತ್ರಯೋದಶಾಕ್ಷರಿ ಶ್ರೀರಾಮ ತಾರಕ ಮಂತ್ರಕ್ಕೆ ಋಷಿ ಛಂದಸ್ಸು ಇತ್ಯಾದಿಗಳನ್ನು ಹೇಳುವ ಪದ್ಧತಿ ಇಲ್ಲಬೇಕೆ ಎಂಬ ಒಂದು ಪ್ರಶ್ನೆಯುಂಟಾಗಿ ಇಲ್ಲಿ ಕೆಲವರಿಗೆ ಸಂಶಯ ಬಂದಿರುವುದು. ತಾವು ಅವರ ಸಮಾಧಾನ ಮಾಡುವುದಾಗಬೇಕು ಎಂದು ಶ್ರೀಗಳವರಿಗೆ ತಿಳಿಸಿದರು. ಅದರಂತೆ ಒಂದು ವಿಷಯದ ಮೇಲೆ ಒಂದೆರಡು ತಾಸಿನವರೆಗೆ ಶ್ರೀಗಳವರ ಪ್ರವಚನವಾಯಿತು. ಅದರ ತಾತ್ಪರ್ಯ ಹೀಗಿತ್ತು: ವೇದ, ಉಪನಿಷತ್ತು, ಇತಿಹಾಸ, ಪುರಾಣಾದಿಗಳು ಶ್ರೀ ಗುರುತತ್ವವನ್ನು ಎತ್ತಿ ಹಿಡಿದಿವೆ. ಶ್ರೀ ಶಿವನು ಪಾರ್ವತಿಗೆ ಹೇಳಿದ ಗುರುತತ್ವವನ್ನು ಪ್ರಕಾಶಿಸುವ ಶ್ರೀ ಗುರುಗೀತಾ ಎಂಬ ಒಂದು ಸ್ವತಂತ್ರ ಗ್ರಂಥವೇ ಇರುವುದು. ಶ್ರೀ ಸಮರ್ಥ ಸಂಪ್ರದಾಯವೆಂದರೆ ಅದು ಗುರು ಸಂಪ್ರದಾಯ. ಗುರುಮೂರ್ತಿಂ ಸ್ಮರೆನ್ನಿತ್ಯಂ ಗುರೋರ್ನಾಮ ಸದಾ ಜಪೇತ್, ಗುರೋರಾಜ್ಞಂ ಪ್ರತುರ್ವೀತ ಗುರೋರನ್ಯನ್ನ ಭಾವಯೇತ್. ಇದು ಗುರು ಸಂಪ್ರದಾಯದ ಲಕ್ಷಣ. ಗುರುರೇವ ಪರಬ್ರಹ್ಮ, ಅಂದರೆ ಶ್ರೀ ಗುರುವೇ ತನ್ನ ನಿರವಧಿ ಆನಂದ ರೂಪವಾದ ಪರಬ್ರಹ್ಮವೆಂದು ತಿಳಿದು ಆತನನ್ನು ಸದಾಕಾಲದಲ್ಲಿ ಧ್ಯಾನಿಸುವುದು. ಸೋಹಂ ರೂಪವಾದ, ಎಂದರೆ ಜೀವ ಬ್ರಹ್ಮೈಕ್ಯ ರೂಪವಾದಂಥ ಶ್ರೀ ಗುರುವಿನ ನಾಮದ ಜಪವನ್ನು ಯಾವಾಗಲೂ ಮಾಡುವುದು. ಗುರುವಿನ ಆಜ್ಞೆಯನ್ನು ನಿಷ್ಠೆಯಿಂದ ಪರಿಪಾಲಿಸುವುದು ಮತ್ತು ಗುರುವಿಗಿಂತ ಬೇರೆ ಯಾವುದನ್ನೂ ಕೂಡ ಚಿಂತಿಸದಿರುವುದು, ಇದು ಗುರು ಸಂಪ್ರದಾಯ. ಈ ತ್ರಯೋದಶಾಕ್ಷರಿ ರಾಮಮಂತ್ರವೆಂದರೆ ಗುರುರೂಪವಾದ ಶ್ರೀರಾಮದೇವರ ನಾಮಮಂತ್ರ. ಇದರ ಜಪವೆಂದರೆ ನಾಮಜಪದ ಹಾಗೆಯೇ ಸರಿ. ಖಂಡ ನಾಮಸ್ಮರಣೆಗೆ ಋಷಿ ಛಂದಸ್ಸು ಆದಿಗಳು ಅಂಗನ್ಯಾಸಾದಿಗಳು ಏನೂ ಇರುವುದಿಲ್ಲ. ಶ್ರೀ ಸಮರ್ಥರ ಗುರುಗಳು ಶ್ರೀರಾಮದೇವರೇ ಸರಿ. ಶ್ರೀರಾಮಚಂದ್ರನು ಶ್ರೀ ಸಮರ್ಥರಿಗೆ ಆ ತ್ರಯೋದಶಾಕ್ಷರಿ ಮಂತ್ರವನ್ನು ಉಪದೇಶಿಸಬೇಕಾದರೆ ಇದಕ್ಕೆ ಋಷಿ ಛಂದಸ್ಸು ಆದಿಗಳನ್ನು ಅಂಗನ್ಯಾಸಾದಿಗಳನ್ನು ಉಪದೇಶಿಸಿರಲಿಲ್ಲ. ಗುರೂಪದೇಶ ಮಾರ್ಗೇಣ ತದ್ವಿನಾ ಪತನಂ ಭವೇತ್, ಗುರೂಪದೇಶದ ಮಾರ್ಗದಿಂದಲೇ ಹೋಗಬೇಕೆಂತಲೂ, ಗುರೂಪದೇಶಕ್ಕಿಂತಲೂ ಬೇರೇನಾದರೂ ಮಾಡಹೋದರೆ ಪತನವಾಗುವುದೆಂತಲೂ ಶಾಸ್ತ್ರವು ಹೇಳಿರುವುದರಿಂದ ಶ್ರೀ ಸಮರ್ಥರು ಈ ಮಂತ್ರವನ್ನು ಹಾಗೆ ಉಪದೇಶಿಸುವ ಪದ್ಧತಿಯನ್ನು ಇಟ್ಟುಕೊಂಡರು. ಅದೇ ಪದ್ಧತಿಯು ಅವರ ಸಂಪ್ರದಾಯದಲ್ಲಿ ನಡೆದುಕೊಂಡು ಬಂದಿದೆ. ಒಮ್ಮೆ ವಾಸುದೇವ ಶಾಸ್ತ್ರಿಗಳು ಶ್ರೀರಾಮೋಪಾಸನ ಕ್ರಮವೆಂತಲೂ, ಶ್ರೀರಾಮ ತ್ರಯೋದಶಾಕ್ಷರಿ ಮಂತ್ರೋಪಾಸನೆಯಂತಲೂ ಒಂದು ಗ್ರಂಥವನ್ನು ಬರೆದು ಶ್ರೀ ಸಮರ್ಥರ ಮುಂದಿಟ್ಟರು. ಅವರು ಸಮರ್ಥರ ಶಿಷ್ಯರೇ. ಇವರು ಆ ಕಾಲದ ಪಂಡಿತ ಶ್ರೇಷ್ಠರಾಗಿದ್ದರು. ಇವರು ಬರೆದ ಆ ಗ್ರಂಥವು ಶ್ರುತಿ ಶಾಸ್ತ್ರಗಳ ಸಾರವಾಗಿರುವುದು ಸಹಜವಾಗಿತ್ತು. ಆದರೆ ಅದು ಸಮರ್ಥರಿಗೆ ಸರಿಬರದೆ ಹೋದುದರಿಂದ ಅವರು ಮೂಕರಾದರು. ಆಮೇಲೆ ಕ್ಷಮಾಪಣೆಯನ್ನು ಬೇಡಿ ಪ್ರಾರ್ಥಿಸಿಕೊಂಡ ಅನಂತರ ವಾಣಿಯು ಬಂದಿತೆಂದು ಪ್ರತೀತಿ ಇದೆ. ನಾನು ಸಹ ಈ ಮಂತ್ರದ ಉಪದೇಶವನ್ನು ಕೊಡಬೇಕಾದರೆ ಋಷಿ ಛಂದಸ್ಸು ಆದಿಗಳನ್ನು ಏನು ಹೇಳಿಕೊಡುವುದಿಲ್ಲ ಎಂದು ಶ್ರೀಗಳವರು ಹೇಳಿ ವಿವರಿಸಿದರು. ಹೀಗೆ ಎಲ್ಲರನ್ನು ಸಮಾಧಾನಗೊಳಿಸಿ ಶ್ರೀಗಳವರು ಶಿವಮೊಗ್ಗಕ್ಕೆ ತೆರಳಿದರು. ಆಗ ಇಸವಿ 1952 ಡಿಸೆಂಬರ್. ಶ್ರೀಗಳವರು ಬರುವ ಸಮಾಚಾರ ತಿಳಿದಿದ್ದುದರಿಂದ ನಗರದವರೆಲ್ಲ ಬಹಳ ಉತ್ಸಾಹದಿಂದ ಸ್ವಾಗತವನ್ನು ಏರ್ಪಡಿಸಿದ್ದರು. ಶ್ರೀಗಳವರ ವಾಸ್ತವ್ಯಕ್ಕೆ ಇಲ್ಲಿಯ ದತ್ತಾತ್ರೇಯ ಶಾಸ್ತ್ರಿಗಳ ಮನೆಯಲ್ಲಿ ಏರ್ಪಡಿಸಿದ್ದರು. ಇಲ್ಲಿ ಶ್ರೀಗಳವರ ಉತ್ಸವವು ಅತಿಶಯ ವಿಜೃಂಭಣೆಯಿಂದ ನಡೆಯಿತು. ಅನ್ನ ಸಂತರ್ಪಣೆಯು ದೊಡ್ಡ ಪ್ರಮಾಣದಿಂದಾಯಿತು. ಪ್ರವಚನಕ್ಕೂ ಕೂಡ ನಿತ್ಯವೂ 4,000-5,000 ಜನರು ಸೇರುತ್ತಿದ್ದರು. ಆವಾಗ ಹೊಳೆ ನರಸೀಪುರದ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರ ಆಗಮನವೂ ಕೂಡ ಇಲ್ಲಿ ಆಗಿತ್ತು. ಶ್ರೀ ಸಚ್ಚಿದಾನಂದ ಸರಸ್ವತಿಗಳವರ ಭೇಟಿಯು ಶ್ರೀಗಳವರಿಗೆ ಅವರ ಪೂರ್ವಾಶ್ರಮದಲ್ಲಿ 2 ಸಾರಿ ಆಗಿತ್ತು. ಮೊದಲನೆಯದು ಚಿಕ್ಕಮಗಳೂರಿನ ಶ್ರೀ ಶಂಕರ ಜಯಂತಿ ಸಂದರ್ಭದಲ್ಲಿ ಹಾಗೂ ಎರಡನೆಯದು ಅಯ್ಯರರ ಕಾಫಿ ತೋಟದಲ್ಲಿ ಆಗಿತ್ತು. ಇವರು ಗೃಹಸ್ಥಾಶ್ರಮದ ಅನಂತರ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದವರಾಗಿದ್ದರು. ಇವರು ಹೊಳೆ ನರಸೀಪುರದಲ್ಲಿ ಅಧ್ಯಾತ್ಮ ಪ್ರಕಾಶನಾಲಯ ಎಂಬ ಒಂದು ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪಿಸಿ ಶ್ರೀ ಶಂಕರ ತತ್ವಜ್ಞಾನವನ್ನು ಸಾಮಾನ್ಯ ಜನರಿಗಾಗಿ ಕನ್ನಡದಲ್ಲಿ ಸೂರೆಗೊಳಿಸಿರುವುದನ್ನು ಕಂಡು ಇವರ ಬಗ್ಗೆ ಶ್ರೀಗಳವರಿಗೆ ಅತಿಶಯವಾದ ಆದರವಿತ್ತು. ಇವರು ಮೂಲತಃ ಸಮರ್ಥ ಸಂಪ್ರದಾಯದವರಾಗಿದ್ದು ಇವರಿಗೆ ಸಮರ್ಥ ಸಂಪ್ರದಾಯದ ಗೋಂದಾವಲೇಕರ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಂದ ಉಪದೇಶವಾಗಿತ್ತು. ಕೊನೆಯ ದಿವಸ ಶ್ರೀಗಳವರ ಮೆರವಣಿಗೆಯು ಶೃಂಗರಿಸಿದ ಕೂಡ್ಲಿ ಮಠದ ಆನೆಯ ಮೇಲೆ ಆಯಿತು.
ಮೆರವಣಿಗೆಯಾಗಿ ಬಂದ ಮೇಲೆ ತಮ್ಮನ್ನು ಹೊತ್ತು ತಿರುಗಿದ ಆನೆಗೆ ಆ ದಿನ ಹೊಟ್ಟೆ ತುಂಬ ತಿನ್ನುವಷ್ಟು ಅನ್ನ ಮಾಡಿ ಹಾಕಿರಿ ಎಂದು ಶ್ರೀಗಳವರು ಅಪ್ಪಣೆಯನ್ನಿತ್ತರು. ಅದರಂತೆಯೇ ಮಾಡಿದರಾದರೂ ಏನು ಏಕೆ ಎಂಬುದು ಆವಾಗ ಯಾರಿಗೂ ತಿಳಿದಿರಲಿಲ್ಲ. ಆಮೇಲೆ ಒಂದೆರಡು ದಿನಗಳಲ್ಲಿಯೇ ಆನೆಯು ಅನಾಯಾಸವಾಗಿ ಹಸುವನ್ನು ನೀಗಿದಾಗ ಶ್ರೀಗಳವರ ವಾಕ್ಯವು ಸ್ಮರಣೆಗೆ ಬಂದು ಜನರಿಗೆ ಆಶ್ಚರ್ಯವಾಯಿತು. ಆಗ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳಾದ ಡಿಕೆ ಶ್ರೀನಿವಾಸಾಚಾರ್ಯರು ಕೂಡ ಶ್ರೀಗಳವರ ಈ ಉತ್ಸವದಲ್ಲಿ ಶ್ರದ್ಧೆಯಿಂದ ಭಾಗವಹಿಸಿದ್ದರು. ಒಂದು ದಿನ ಶ್ರೀಗಳವರನ್ನು ತಮ್ಮ ಮನೆಗೆ ಕರೆದೊಯ್ದು ಶ್ರೀಗಳವರ ಪಾದಪೂಜೆಯನ್ನು ಭಕ್ತಿಯಿಂದ ಮಾಡಿದರು. ಶಿವಮೊಗ್ಗದಲ್ಲಿ ಹೀಗೆ 10-12 ದಿನಗಳಿದ್ದು ಎಲ್ಲರನ್ನು ಆಶೀರ್ವದಿಸಿ ಶ್ರೀಗಳವರು ಸಾಗರದ ಕಡೆಗೆ ಆಗಮಿಸಿದರು. ಆಗ ಶಾಲಿವಾಹನ ಶಕ 1874, ನಂದನ ನಾಮ ಸಂವತ್ಸರ ಇಸವಿ 1952, ಶ್ರೀಗಳವರು ಶಿವಮೊಗ್ಗ ಬಂದ ಹಾಗೂ ಸಾಗರಕ್ಕೆ ಬರುವ ಸಮಾಚಾರ ತಿಳಿದ ಕೂಡಲೇ ಈ ಬಾರಿ ತಮ್ಮ ಮನೆಯಲ್ಲಿ ಭಿಕ್ಷೆ ಆಗಬೇಕು, ತಮ್ಮ ಮನೆಯಲ್ಲಿ ಭಿಕ್ಷೆ ಆಗಬೇಕು ಎಂದು ಭಕ್ತರೆಲ್ಲರೂ ವಿಚಾರ ಮಾಡುತ್ತಿದ್ದು ಈ ವಿಷಯವನ್ನು ಶ್ರೀಗಳವರಲ್ಲಿ ನಿವೇದಿಸಿಕೊಂಡರು. ಈ ಎಲ್ಲಾ ಭಿಕ್ಷೆಗಳನ್ನು ಪೂರೈಸುವುದಾದರೆ 3-4 ತಿಂಗಳುಗಳಾದರೂ ಸಾಲದು. ಈ ವರ್ಷದ ದಾಸನವಮಿಗೆ ಸಜ್ಜನಗಡಕ್ಕೆ ಹೋಗುವುದೆಂದು ಇಷ್ಟರೊಳಗೆ ನಿಶ್ಚಯವಾಗಿತ್ತು. ಹೀಗಾಗಿ ಶ್ರೀಗಳವರು, ಮಕ್ಕಳಿರ, ಕಳೆದ ಸಲ ಕರೆದ ಎಲ್ಲಾ ಊರಿಗೂ ಮನೆಗಳಿಗೂ ಬಂದಿದ್ದೇನೆ, ಇವಾಗ ಇಷ್ಟೆಲ್ಲಾ ಸಮಯವಿಲ್ಲ, ಆದುದರಿಂದ ಈ ಬಾರಿ ನಿಮ್ಮ ನಿಮ್ಮ ಊರಿನ ಗ್ರಾಮ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ಭಿಕ್ಷೆ ಪಾದಪೂಜೆಗಳ ಏರ್ಪಾಡನ್ನು ಮಾಡಿಕೊಳ್ಳಿರಿ ಎಂದು ಅಪ್ಪಣೆಯನ್ನಿತ್ತರು. ಈ ಅಪ್ಪಣೆಯನ್ನು ಗಣಪತಿ ಮಾಸ್ತರರು ಮುದ್ರಿಸಿ ಎಲ್ಲರ ತಿಳುವಳಿಕೆಗಾಗಿ ಪ್ರಕಟಿಸಿದರು. ನಿಶ್ಚಿತವಾದಂತೆ ಶಿವಮೊಗ್ಗದಿಂದ ಶ್ರೀಗಳವರ ಆಗಮನದ ಕಾಲಕ್ಕೆ ಸಾಗರದ ಭಕ್ತಾದಿಗಳೆಲ್ಲರೂ ತಳಿರು ತೋರಣಗಳಿಂದ ನಗರವನ್ನು ಶೃಂಗರಿಸಿ ಶ್ರೀಗಳವರಿಗೆ ಪೂರ್ಣ ಕುಂಭ ವೇದಘೋಷಗಳೊಂದಿಗೆ ವಿಜೃಂಭಣೆಯ ಸ್ವಾಗತವನ್ನಿತ್ತು. ಮೆರವಣಿಗೆಯಿಂದ ಶ್ರೀಗಳವರನ್ನು ಕಾನ್ಲೇಟ್ ಛತ್ರಕ್ಕೆ ಕರೆದೊಯ್ತರು. ಇಲ್ಲಿ 2 ದಿನಗಳ ಮುಕ್ಕಾಮು ಮಾಡಿ ಭಕ್ತಾದಿಗಳನ್ನು ಆಶೀರ್ವದಿಸಿ ಶ್ರೀಗಳವರು ಸಿರಿವಂತೆಗೆ ತೆರಳಿದರು. ಈ ಸಿರಿವಂತೆ ಒಂದು ಸೀಮೆ, ಇದು ಸೀಮೆಯ ದೇವಸ್ಥಾನವಾಗಿದ್ದು ಈ ಸೀಮೆಯವರೆಲ್ಲರೂ ಸೇರಿ ಶ್ರೀಗಳವರ ಭಿಕ್ಷೆ ಪಾದಪೂಜೆಗಳನ್ನು ವಿಜೃಂಭಣೆಯಿಂದ ಮಾಡಿದರು. ಇದಕ್ಕೆ ತ್ರಿಪುರಾಂತಕೇಶ್ವರ ದೇವಸ್ಥಾನವೆಂದು ಹೆಸರು. ಅನ್ನ ಸಂತರ್ಪಣೆಯೂ ನಡೆಯಿತು. ಆಮೇಲೆ ಶ್ರೀಗಳವರ ಪ್ರವಚನವೂ ಆಯಿತು. ಆವಾಗ ಅಂದರೆ ಇಸವಿ 1953 ಸಾಗರದಲ್ಲಿ ರಾಮಸ್ವಾಮಿ ಎಂಬುವವರು ಮ್ಯಾಜಿಸ್ಟ್ರೇಟರ್ ಆಗಿದ್ದರು. ಇವರು ತುಂಬಾ ಆಸ್ತಿಕರಾಗಿದ್ದು ಒಳ್ಳೆಯ ಸ್ವಭಾವದವರಾಗಿದ್ದರು. ಇವರ ಧರ್ಮಪತ್ನಿಯು ಅಷ್ಟೇ ಶ್ರದ್ಧಾಭಕ್ತಿಯುಳ್ಳವರಾಗಿದ್ದರು. ಶ್ರೀಗಳವರು ಶಿವಮೊಗ್ಗದಿಂದ ಸಾಗರಕ್ಕೆ ಬಂದಂದಿನಿಂದಲೂ ಶ್ರೀಗಳವರ ಕೀರ್ತಿಯನ್ನು ಕೇಳಿ ರಾಮಸ್ವಾಮಿಗಳ ಧರ್ಮಪತ್ನಿಯವರಿಗೆ ಶ್ರೀಗಳವರ ದರ್ಶನದ ಇಚ್ಛೆಯುಂಟಾಗಿ ಈ ವಿಷಯವನ್ನು ಪತಿಯವರಲ್ಲಿ ನಿವೇದಿಸಿಕೊಂಡರು. ಆಗಲಿ, ಬಹಳ ಒಳ್ಳೆಯದು, ಇವತ್ತು ಹೋಗೋಣ ನಾಳೆ ಹೋಗೋಣ ಎನ್ನುತ್ತಲೇ ಕೆಲವು ದಿವಸ ಉರುಳಿ ಹೋದವು. ಕೊನೆಗೊಂದು ದಿನ ಸಾಗರದಲ್ಲಿ ದರ್ಶನವಾಯಿತು. ಆದರೂ ತೃಪ್ತಿಯಾಗದೆ ಮತ್ತೊಮ್ಮೆ ದರ್ಶನವಾಗಬೇಕೆಂದು ಬಯಸಿದರು. ಒಂದು ದಿವಸ ಕಚೇರಿಯಿಂದ ಬಂದವರು ಮಿತ್ರರನ್ನೊಡಗೂಡಿ ಕ್ಲಬ್ಗೆ ಹೋಗಿದ್ದರು. ಆ ದಿನ ಏನಾಯಿತೋ ಏನು, ಅಲ್ಲಿರಲು ಮನಸ್ಸೊಪ್ಪದೆ ಮನೆಗೆ ಹಿಂದಿರುಗಿದಾಗ ಅವರ ಹೆಂಡತಿಯು ಇಂದು ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ಹೋಗೋಣ ಎಂದಳು. ಶ್ರೀಗಳವರು ಎಲ್ಲಿದ್ದಾರೆಂದು ವಿಚಾರಿಸುವಾಗ ಸಿರಿವಂತೆಯಲ್ಲಿದ್ದಾರೆಂದು ತಿಳಿದು ಕೂಡಲೇ ಹೊರಟರು. ದಾರಿಯಲ್ಲಿ ಹೋಗುವಾಗ, ಇವರು ಯಾವ ಥರದ ಮಹಾತ್ಮರು, ಇವರ ಯೋಗ್ಯತೆ ಏನು, ನಾನು ಇವರಲ್ಲಿ ಇಂತಿಂತಹ ಪ್ರಶ್ನೆಯನ್ನು ಕೇಳಬೇಕು, ಏನು ಉತ್ತರ ಕೊಡುತ್ತಾರೋ ನೋಡೋಣ, ಈ ರೀತಿಯಾಗಿ ಯೋಚಿಸುತ್ತಾ ಹೋದರು. ಇವರು ಸಿರಿವಂತೆಗೆ ಬಂದು ಮುಟ್ಟಿದ ಸಮಯದಲ್ಲಿ ಶ್ರೀಗಳವರ ಪ್ರವಚನವು ನಡೆಯುತ್ತಿತ್ತು. ಇವರು ಒಂದು ಕಡೆ ಶ್ರವಣಕ್ಕಾಗಿ ಕುಳಿತರು. ರಾಮಸ್ವಾಮಿಗಳು ಶ್ರೀಗಳವರಲ್ಲಿ ಏನೇನು ಪ್ರಶ್ನೆ ಹಾಕಬೇಕೆಂದು ಯೋಚಿಸಿದ್ದರು, ಅದೇ ವಿಷಯವಾಗಿ ಪ್ರವಚನ ನಡೆಯುತ್ತಿರುವುದನ್ನು ನೋಡಿ ಬೆರಗಾದರು. ಇನ್ನೊಮ್ಮೆ ಶ್ರೀಗಳ ದರ್ಶನಕ್ಕೆ ವರದಾಮೂಲದಲ್ಲಿ ಶ್ರೀಗಳವರ ಮುಕ್ಕಾಮಿದ್ದಾಗ ಅಲ್ಲಿಗೆ ತೆರಳಿದರು. ಅಲ್ಲಿಯೂ ಇವರು ಏನೇನು ವಿಷಯವನ್ನು ಪ್ರಶ್ನಿಸಬೇಕೆಂದು ಯೋಚಿಸಿದ್ದರು, ಅದೆಲ್ಲ ವಿಷಯವು ಪ್ರವಚನದಲ್ಲಿ ಸ್ಫುಟವಾಗಿ ಬಂದಿರುವುದನ್ನು ಕಂಡು ಅಚ್ಚರಿಪಟ್ಟರು. ಅಲ್ಲದೆ ಶ್ರೀಗಳವರಲ್ಲಿ ತಾನು ಯೋಚಿಸಿದ ನಡೆದ ಸಂಗತಿಗಳನ್ನೆಲ್ಲ ನಿವೇದಿಸಿಕೊಂಡು ಕ್ಷಮೆ ಬೇಡಿದರು. ಆಗ ಶ್ರೀಗಳವರು, ತಮ್ಮ,
ಗುರು ದೇವರುಗಳನ್ನು ಚೆನ್ನಾಗಿ ಪರಿಶೀಲಿಸಿಯೇ ಶರಣು ಹೋಗಬೇಕು. ಹಾಗೆ ಮಾಡಿದರೇನೆ ಆ ಶ್ರದ್ಧಾಭಕ್ತಿಯು ಶಾಶ್ವತವಾಗಿ ನೆಲೆ ನಿಲ್ಲುವುದು ಎಂದು ಉತ್ತರಿಸಿ ಆಶೀರ್ವದಿಸಿದರು. ಅಂದಿನಿಂದ ಅವಕಾಶ ಸಿಕ್ಕಿದಾಗಲೆಲ್ಲ ಅವರು ಶ್ರೀಗಳವರ ದರ್ಶನಕ್ಕೆ ಬರುತ್ತಿದ್ದರು. ಸಿರಿವಂತೆಯ ಕಾರ್ಯಕ್ರಮಗಳನ್ನು ಪೂರೈಸಿ ಶ್ರೀಗಳವರು ಬೆಳ್ಳೆಣ್ಣೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದರು. ಇಲ್ಲಿಯೂ ಭಿಕ್ಷೆ, ಪಾದಪೂಜೆ, ಆರ್ತರ, ದುಃಖ ನಿವಾರಣೆ, ಪ್ರವಚನಾದಿ ಎಲ್ಲ ಕಾರ್ಯಕ್ರಮಗಳನ್ನು ಪೂರೈಸಿ ಸಸರವಳ್ಳಿ ಗ್ರಾಮದ ಸಾಲೆಕೊಪ್ಪಕ್ಕೆ ತೆರಳಿದರು. ಇಲ್ಲಿ ವಿಜೃಂಭಣೆಯ ಸ್ವಾಗತವನ್ನಿತ್ತು. ಶ್ರೀಗಳವರನ್ನು ಹಗಲು ದೀವಟಿಗೆ ವೇದಘೋಷದೊಂದಿಗೆ ಅಡ್ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಕರೆದೊಯ್ದರು. ಭಿಕ್ಷಾ, ಪಾದಪೂಜೆ, ಅನ್ನಸಂತರ್ಪಣಾದಿ ಕಾರ್ಯಕ್ರಮಗಳ ಅನಂತರ ವೈದಿಕ ಧರ್ಮ ಎಂಬ ವಿಷಯದ ಮೇಲೆ ಸುಮಾರು 2 ತಾಸುಗಳವರೆಗೆ ಪ್ರವಚನವನ್ನು ಮಾಡಿ ಫಲಮಂತ್ರಾಕ್ಷತೆಯನ್ನಿತ್ತು ಮುಂದೆ ಪ್ರಯಾಣ ಬೆಳೆಸಿ ವರದಾ ಮೂಲದ ಭಿಕ್ಷವನ್ನು ತೀರಿಸಿ ಶ್ರೀಕ್ಷೇತ್ರ ವದ್ದಳ್ಳಿಗೆ ಶ್ರೀಗಳವರು ಆಗಮಿಸಿದರು. ವದ್ದಳ್ಳಿಯ ಸುತ್ತಮುತ್ತಲಿನ ಜನರು ಶ್ರೀಗಳವರನ್ನು ವದ್ದಳ್ಳಿಗೆ ಬರುವಂತೆ ಆಹ್ವಾನಿಸಲು ಹೋದಾಗ ಎಷ್ಟೋ ಜನರು ಶ್ರೀಗಳವರಿಗೆ, ಗುರುಗಳೇ, ಅಲ್ಲಿ ಯಾಕೆ ಹೋಗುತ್ತೀರಿ? ಅದು ಗೋಂಡಾರಣ್ಯವಾಗಿದ್ದು ದೇವರ ಗರ್ಭಗುಡಿಯೊಂದಿದ್ದು ಅದೂ ಸಹ ಬೀಳುವ ಸ್ಥಿತಿಯಲ್ಲಿದೆ. ಅಲ್ಲಿ ಭಿಕ್ಷಕ್ಕೆ ಉಳಿಯಲಿಕ್ಕೆ ಯಾವ ಜಾಗವೂ ಇಲ್ಲ ಎಂದು ಮುಂತಾದ ಆಕ್ಷೇಪಣೆಯನ್ನು ಮಾಡಿದ್ದರು. ಸ್ಥಳದ ಅಭಾವವಿದ್ದುದು ನಿಜವೂ ಆಗಿತ್ತು. ಅದರ ಅರಿವು ಶ್ರೀಗಳವರಿಗೆ ಈ ಮೊದಲು 1949ರಲ್ಲಿ ಇಲ್ಲಿಗೆ ಬಂದಾಗ ಆಗದೇ ಇರಲಿಲ್ಲ. ಆದರೂ ಶ್ರೀಗಳವರು ಒಪ್ಪಿಕೊಂಡು ಶಾಲಿವಾಹನ ಶಕ 1875 ವಿಜಯನಾಮ ಸಂವತ್ಸರದ ಪುಷ್ಯ ಬಹುಳ ತ್ರಯೋದಶಿ ಮಂಗಳವಾರ ತಾರೀಖ್ 13 ಜನವರಿ 1953ರಂದು ಶ್ರೀಕ್ಷೇತ್ರ ವದ್ದಳ್ಳಿಗೆ ಬಂದರು. ಸುತ್ತಮುತ್ತಲಿನ ಜನರೆಲ್ಲ ಸೇರಿ ಶ್ರೀ ದುರ್ಗಾಂಬಾ ದೇವಸ್ಥಾನದಲ್ಲಿ ಚಪ್ಪರಾದಿಗಳನ್ನು ಹಾಕಿಸಿ ಆದಷ್ಟು ವ್ಯವಸ್ಥೆಗೊಳಿಸಿದ್ದರು. ಶ್ರೀಗಳವರ ಭಿಕ್ಷೆ, ಪಾದಪೂಜೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದಲೇ ನಡೆದವು. ಸಾಧಾರಣ 2-3 ಸಾವಿರ ಜನ ಸೇರಿ ಎಲ್ಲರ ಸಂತರ್ಪಣೆ ಆದ ನಂತರ ಮಧ್ಯಾಹ್ನದ ಮೇಲೆ ಶ್ರೀಗಳವರ ಪ್ರವಚನವೂ ಆಯಿತು. ಇದರಲ್ಲಿ ಪರಮಾತ್ಮ ಪ್ರೇಮ, ಕರ್ಮಯೋಗ, ಸದ್ಗುರು ಕೃಪೆ ಈ ವಿಷಯಗಳು ಬಂದಿದ್ದವು. ರಾತ್ರಿಯಿಡೀ ಆರ್ತರ ದುಃಖಗಳ ನಿವೃತ್ತಿಗಾಗಿ ಯಕ್ಷಿ ಕಾರ್ಯಕ್ರಮವೂ ನಡೆಯಿತು. ಯಕ್ಷಿ ಕಾರ್ಯಕ್ರಮವೆಂದರೆ ಶ್ರೀಗಳವರ ಸೇವೆ ಮಾಡಿಕೊಂಡಿದ್ದ ಹಾಗೂ ದೇವಗಣಗಳು ಮೈಮೇಲೆ ಬರುವ ಒಬ್ಬಿಬ್ಬರು ಪಾತ್ರಿಗಳ ಮೇಲೆ ಆ ಗಣಗಳನ್ನು ಆವೇಶಿಸಿ ಅವರಿಂದ ಜನರ ದುಃಖ ತೊಡಕುಗಳನ್ನು ಕೂಲಂಕುಷವಾಗಿ ತಿಳಿದು ಶ್ರೀಗಳವರು ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡುತ್ತಿದ್ದರು, ಹೇಳುತ್ತಿದ್ದರು. ಎಷ್ಟೋ ಅಲ್ಪಜ್ಞರಿಗೆ ಶ್ರೀಗಳವರು ತಮ್ಮ ಜ್ಞಾನದೃಷ್ಟಿಯಿಂದ ಹೇಳುವ ಮಾತಿಗಿಂತಲೂ ಇಂತಹ ಗಣಗಳು ಆವೇಶವಾಗಿ ಹೇಳುವುದರಲ್ಲಿ ಶ್ರದ್ಧಾವಿಶ್ವಾಸವಿರುತ್ತಿತ್ತು. ಅದಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ಶ್ರೀಗಳವರು ಇಟ್ಟುಕೊಂಡಿರಲೂಬಹುದು. ಹಾಗೂ ತಮ್ಮ ದಿವ್ಯ ದೃಷ್ಟಿ, ತಪಸ್ಸಾಮರ್ಥ್ಯವನ್ನು ಗುಪ್ತವಾಗಿಟ್ಟುಕೊಳ್ಳಲಿಕ್ಕೂ ಇದೊಂದು ಮಾರ್ಗವಾಗಿರಬೇಕು. ಈ ಸಲವೂ ಇಲ್ಲಿಯ ದೇವದೇವತೆಗಳು, ಋಷಿಮುನಿಗಳು ಶ್ರೀಗಳವರ ದರ್ಶನಕ್ಕೆ ಬಾರದೇ ಉಳಿಯಲಿಲ್ಲ. ಶ್ರೀಗಳವರು ಮತ್ತು ಅವರೊಳಗೆ ಏನು ಸಂಭಾಷಣೆ ಮಾತುಕತೆಯಾಯಿತು ಅದನ್ನು ಅವರವರೇ ಬಲ್ಲರು. ಅಂತೂ ಇಲ್ಲಿಯ ಶಾಂತ ವಾತಾವರಣ, ಈಗ ಆಗಿರುವ ಈ ಕ್ಷೇತ್ರದ ಅವನತಿ ಮತ್ತು ಮುಂದಿನ ಇದರ ಭವಿತವ್ಯವನ್ನೆಲ್ಲ ತಿಳಿದ ಸರ್ವಜ್ಞರಾದ ಶ್ರೀಗಳವರು, ತಾನು ಇಲ್ಲಿ ಒಂದು ಚಾತುರ್ಮಾಸ್ಯದ ವಾಸ್ತವ್ಯ ಮಾಡಿದರೆ ಈ ಕ್ಷೇತ್ರದ ಉನ್ನತಿಯು ತಾನಾಗಿಯೇ ಆಗುವುದೆಂದು ಯೋಚಿಸಿದರು. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತ್ಯೇವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ. ಹೇಗೆ ವೃಕ್ಷಗಳಲ್ಲಿ ಚೆನ್ನಾಗಿ ಅರಳಿದ ಹೂವುಗಳ ಪರಿಮಳವು ಗಾಳಿಯಿಂದ ಎಲ್ಲಾ ಕಡೆಗೆ ಪಸರಿಸಿ ಸುಗಂಧ ವಾತಾವರಣವು ಉಂಟಾಗುವುದು, ಹಾಗೆಯೇ ಅನುಷ್ಠಾನ, ತಪಸ್ಸು ಮುಂತಾದ ಪುಣ್ಯ ಕರ್ಮಗಳ ಫಲವು ಎಲ್ಲೆಡೆಗೆ ಪಸರಿಸಿ ಒಂದು ದಿವ್ಯ ಆನಂದಮಯ ವಾತಾವರಣವು ಉಂಟಾಗುವುದೆಂದು ಶ್ರುತಿಯಲ್ಲಿ ಹೇಳಿದಂತೆ ಶ್ರೀಗಳವರ ಮತವೂ ಆಗಿತ್ತು. ತಮ್ಮ ಮುಂದಿನ ಧರ್ಮ ಕಾರ್ಯಕ್ಕೆ ಅನುಕೂಲವಾದ ಒಂದು ಸ್ವತಂತ್ರ ಸ್ಥಾನವನ್ನು ಭಾರತದಲ್ಲೆಲ್ಲ ಸಂಚರಿಸುವಾಗ ತಾವು ಅರಸುತ್ತಿದ್ದು ಇದಕ್ಕೆ ಅನುಗುಣವಾದ ಸ್ಥಾನವು ಇಲ್ಲಿಯೇ ಸ್ವಲ್ಪ ಮೇಲ್ಭಾಗದಲ್ಲಿದೆ. ಸ್ವಲ್ಪ ಕಾಲಾವಕಾಶ ಬೇಕಾದರೂ ಇದೇ ನನ್ನ ಕೇಂದ್ರ ಸ್ಥಾನವಾಗುವುದರಲ್ಲಿ ಸಂಶಯವಿಲ್ಲ ಎಂದು ಶ್ರೀಗಳವರು ತಮ್ಮ ದಿವ್ಯ ಜ್ಞಾನದೃಷ್ಟಿಯಿಂದ ತಿಳಿದುಕೊಂಡರು
ಆಗ ಇನ್ನಾರಿಗೂ ತಿಳಿಯಪಡಿಸಲಿಲ್ಲ. ಹೇಳಿ ಮಾಡಿಸುವುದಕ್ಕಿಂತ ಜನರ ಹೃದಯದಲ್ಲಿ ಒಡಮೂಡಿ ಅವರು ತಾವಾಗಿಯೇ ಇಂತಹ ಧರ್ಮ ಕಾರ್ಯದಲ್ಲಿ ಪ್ರವೃತ್ತರಾದರೆ ಹೆಚ್ಚಿನ ಉತ್ಸಾಹ ಹಾಗೂ ಶ್ರೇಯಸ್ಸು ಸಿಗುವುದೆಂಬುದಾಗಿ ಶ್ರೀಗಳವರ ಮತವಿತ್ತು. ಅದಕ್ಕೆ ತಕ್ಕುದಾದ ಅಂತಃಪ್ರೇರಣೆಯನ್ನು ಶ್ರೀಗಳವರು ಉಂಟು ಮಾಡುತ್ತಿದ್ದರೆಂಬುದು ಎಷ್ಟೋ ಘಟನೆಗಳಿಂದ ತಿಳಿದು ಬರುವುದು. ಶ್ರೀ ವದ್ದಳ್ಳಿ ಕ್ಷೇತ್ರದ ಸ್ಥಳ ಪುರಾಣವು ಪೂರ್ಣವಾಗಿ ದೊರೆತಿಲ್ಲ. ಶ್ರೀಗಳವರು ಆಯಾ ಸಂದರ್ಭದಲ್ಲಿ ತಿಳಿಸಿದ ಮತ್ತು ಜನರಿಂದ ತಿಳಿದು ಬಂದ ವಿಷಯವನ್ನು ಸಂಕ್ಷೇಪದಲ್ಲಿ ಕೊಡಲಾಗಿದೆ. ಶ್ರೀ ವದ್ದಳ್ಳಿ ಕ್ಷೇತ್ರವೆಂಬುದು ಮೊದಲಿನಿಂದಲೂ ಸುಪ್ರಸಿದ್ಧರಾದ ಶ್ರೀ ಅಗಸ್ತ್ಯ ಮತ್ತು ವ್ಯಾಸ ಮಹರ್ಷಿಗಳ ಆಶ್ರಮವಾದ ತಪೋಭೂಮಿಯಾಗಿತ್ತು. ಶ್ರೀ ಜಗದಂಬಾದೇವಿಯು ಮಹಿಷಾಸುರನನ್ನು ಕೊಂದ ಮೇಲೆ ವಿಶ್ರಾಂತಿಗಾಗಿ ಈ ತಪೋಮಯ ಅರಣ್ಯ ಭೂಮಿಗೆ ಬಂದು ನೆಲೆಸಿದಳೆಂದು ಕೆಲವರ ಹೇಳಿಕೆಯಿದೆ. ಅದು ಹೇಗೇ ಇದ್ದರೂ ಅಗಸ್ತ್ಯ ಮತ್ತು ವ್ಯಾಸರು ಇದ್ದರೆಂಬುದಕ್ಕೆ ಇಲ್ಲಿರುವ ವ್ಯಾಸಗುಹೆ ಅಗಸ್ತ್ಯ ತೀರ್ಥಗಳೇ ಸಾಕ್ಷಿ. ಇಲ್ಲಿಯ ಮಹಿಷಾಸುರ ಮರ್ದಿನಿ ದುರ್ಗಾಂಬೆಯ ಮೂಲ ಪ್ರತಿಷ್ಠೆ ಶ್ರೀ ವ್ಯಾಸ ಮಹರ್ಷಿಗಳಿಂದಲೇ ಆಗಿರುವುದೆಂಬ ಪ್ರತೀತಿ ಇದೆ. ಜಗದಂಬೆಯು ಇಲ್ಲಿ ಕಾಲಿನಿಂದ ಒದ್ದು ರಾಕ್ಷಸರನ್ನು ನಾಶಪಡಿಸಿರುವುದರಿಂದ ಒದ್ದಲ್ಲಿ ಎಂತಲೂ ಇಲ್ಲಿ ತಪಸ್ಸು ಮಾಡಿದವರಿಗೆಲ್ಲ ವರವನ್ನು ಕೊಟ್ಟಿರುವ ಒಂದು ಊರು ಅಥವಾ ಹಳ್ಳಿ ಆಗಿರುವುದರಿಂದ ವರದಲ್ಲಿ ಎಂತಲೂ ಹೆಸರು ಬಂದಿರುವುದು. ವರದಲ್ಲಿ ಎಂಬ ಹೆಸರು ಶ್ರೀಗಳವರು ಇಲ್ಲಿಗೆ ಬಂದ ಮೇಲೆಯೇ ಪ್ರಚಾರವಾದುದು. ಈ ದೇವಾಲಯದ ಹಿಂಭಾಗದಲ್ಲಿ ಇರುವ ವ್ಯಾಸಗುಹೆಯಲ್ಲಿ ಇಂದಿಗೂ ವ್ಯಾಸ ಮಹರ್ಷಿಗಳು ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ನಡೆಸುತ್ತಾ ಇರುವರೆಂದು ಶ್ರೀಗಳವರು ಹೇಳಿದ್ದರು. ಇದಕ್ಕೆ ಹೊಂದಿಕೊಂಡು ಹಿಂಬದಿಗೆ ಇರುವ ಪರ್ವತವು ಸಿದ್ಧ ಋಷಿ ಮುನಿಗಳಿಂದ ತುಂಬಿರುತ್ತಿತ್ತು. ಹೀಗೆ ಪುರಾತನ ಕಾಲದಿಂದಲೂ ಪುಣ್ಯ ಪಾವನ ಸ್ಥಳವಾಗಿತ್ತು. ಕಾಲಕ್ರಮದಲ್ಲಿ ಇಲ್ಲಿ ಕಾಮೇಶ್ವರ ಮಠ ಎಂಬ ಒಂದು ಮಠವೂ ಸ್ಥಾಪನೆಯಾಯಿತು. ಈ ಮಠದ ಮುಖ್ಯ ದೇವರು ಶ್ರೀರಾಮನೆಂತಲೂ ಜನರು ಹೇಳುವರು. ಕೆಲವರಿಂದ ತಿಳಿದ ಪ್ರಕಾರ ಈ ಮಠಕ್ಕೂ ಒಂದು ಇತಿಹಾಸ ಇದೆ. ಶ್ರೀ ಗೋಕರ್ಣ ಕ್ಷೇತ್ರದ ಕಾಮೇಶ್ವರ ಮಠದ ಶ್ರೀರಾಮಚಂದ್ರ ಸರಸ್ವತಿ ಸ್ವಾಮಿಗಳೆಂಬುವವರು ಸಂಚಾರಾರ್ಥವಾಗಿ ಹೊರಟು ಸಾಗರ ಪ್ರಾಂತ್ಯಕ್ಕೆ ಬಂದವರು ಇಕ್ಕೇರಿಗೆ ಹೋದರು. ಆಗ ಇಕ್ಕೇರಿಯಲ್ಲಿ ಆಗಿನ ಕಾಲದ ರಾಜರು ಬ್ರಾಹ್ಮಣರಿಗಾಗಿ ಅಗ್ರಹಾರ ಕಟ್ಟಿಸಿ ಅವರ ವಿದ್ಯಾರ್ಜನೆ ಹಾಗೂ ಜೀವನಕ್ಕೆ ಬೇಕಾದ ಜಮೀನು ಇತ್ಯಾದಿಗಳನ್ನು ಕೊಟ್ಟಿದ್ದರು. ಹೊರ ರಾಜ್ಯಗಳಿಂದ ವಿದ್ಯಾವಂತರು ಬಂದರೆ ಈ ಬ್ರಾಹ್ಮಣರು ಅವರನ್ನು ವಾದದಲ್ಲಿ ಗೆಲ್ಲಬೇಕಾಗಿತ್ತು. ವಿದ್ಯೆ ಕಲಿಯದೆ ಹಾಗೂ ಅವರನ್ನು ಗೆಲ್ಲದಿದ್ದ ಪಕ್ಷದಲ್ಲಿ ಉಂಬಳಿ ಪಡೆದ ಆ ಬ್ರಾಹ್ಮಣನಿಗೆ ರಾಜನಿಂದ ಉಗ್ರ ಶಿಕ್ಷೆ ವಿಧಿಸಲಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಪರರಾಜ್ಯದಿಂದ ಒಬ್ಬ ಘನ ವಿದ್ವಾಂಸರು ರಾಜದರ್ಬಾರಕ್ಕೆ ಬಂದರು. ಆಗ ಇಕ್ಕೇರಿಯ ಉಂಬಳಿ ಪಡೆದ ಬ್ರಾಹ್ಮಣರು ವಿದ್ಯೆ ಕಲಿಯದೆ ಏನೇನು ದುರ್ವ್ಯವಹಾರಗಳಲ್ಲಿ ಬಿದ್ದವರಾಗಿದ್ದರು. ಆಗ ಏನೂ ಉಪಾಯ ಕಾಣದೆ ದೈವಯೋಗದಿಂದ ಆ ಸಮಯಕ್ಕೆ ಸರಿಯಾಗಿ ತಮ್ಮ ಅಗ್ರಹಾರಕ್ಕೆ ಸಂಚಾರಾರ್ಥವಾಗಿ ಬಂದಿದ್ದ ಗೋಕರ್ಣದ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿಕೊಂಡರು. ಅವರು ಪರರಾಜ್ಯದಿಂದ ಬಂದವರನ್ನು ವಾದದಲ್ಲಿ ಸೋಲಿಸಿದರು. ಈ ಸ್ವಾಮಿಗಳ ವಿದ್ಯಾಪಾಂಡಿತ್ಯವನ್ನು ಕಂಡು ರಾಜರು ಮೆಚ್ಚಿ ಒಂದಿಷ್ಟು ಜಮೀನುಗಳನ್ನು ದಾನವಾಗಿ ತಾಮ್ರಶಾಸನ ಮಾಡಿಕೊಟ್ಟರು. ಶಾಲಿವಾಹನ ಶಕೆ 1220 ಶಾರ್ವರಿ ಸಂವತ್ಸರದ ಮಾರ್ಗಶೀರ್ಷ ಶುದ್ಧ 15 ಚಂದ್ರವಾರ ತಾಮ್ರದ ಸನದು ಅಂತ ಅನ್ನಸಂತರ್ಪಣೆ ಬಗ್ಗೆ ಕೊಟ್ಟಿರುತ್ತೇನೆ. ಇದಕ್ಕೆ ಸಾಕ್ಷಿಗಳು ಸೂರ್ಯಚಂದ್ರರು ಎಂದು ಇದರಲ್ಲಿ ಬರೆದಿತ್ತು. ಇದಕ್ಕೆ ಸೇರಿದ ಜಮೀನುಗಳು ಸಾಗರ ತಾಲೂಕು ಆವಿನಹಳ್ಳಿ ಹೋಬಳಿ ಬ್ರಾಹ್ಮಣ ಬೇದೂರು ಅಂದರೆ ವದ್ದಳ್ಳಿ ವೆಂಕಟವಳ್ಳಿ ಗ್ರಾಮ ಅಂದರೆ ಚವಡಿ ಮನೆ ಆವಿನಹಳ್ಳಿ ಹೋಬಳಿ ಕೆಸವಿನ ಮನೆ ಗ್ರಾಮ ಅಂದರೆ ತೋಟದ ಕೊಪ್ಪ ಕರೂರು ಹೋಬಳಿ ಅವಡೆ ಗ್ರಾಮ ಶಿಗಂದೂರು ಕಲಸವಳ್ಳಿ ಹೊಸಳ್ಳಿ ಹೀಗೆ 5-6 ಗ್ರಾಮಗಳಲ್ಲಿಯೂ ತೋಟವನ್ನು ಇನಾಂ ಬಿಟ್ಟರು. ಆಗ ಸ್ವಾಮಿಗಳು ವದ್ದಳ್ಳಿಯಲ್ಲಿ ಒಂದು ಮಠವನ್ನು ಕಟ್ಟಿಸಿ ಈ ಕ್ಷೇತ್ರವನ್ನು ಪುನರುಜ್ಜೀವನಗೊಳಿಸಿದರು. ಈ ಮಠದ ಉಪಾಸ್ಯ ದೇವರು ಶ್ರೀರಾಮಚಂದ್ರನೇ ಆಗಿತ್ತು. ಅನಂತರ ಇಸವಿ 1875 ಸರ್ಕಾರವು ಈ ಜಮೀನುಗಳನ್ನು ವಶಪಡಿಸಿಕೊಂಡು ನಗದಿ ಗೇಣಿಗೆ ವದ್ದಳ್ಳಿ ಅನಂತ ಭಟ್ಟರಿಗೆ ಕೊಟ್ಟಿತು. ಇವರ ಮಗ ರಾಮಭಟ್ಟರು ಬಡತನದಲ್ಲಿದ್ದರೂ ಕೈಲಾದಷ್ಟು ದೇವಿಯ ಪೂಜೆಯನ್ನು ನಡೆಸುತ್ತಿದ್ದರು. ಮುಂದೆ 1885 ಶ್ರೀರಾಮ ದೇವಸ್ಥಾನ ಕಟ್ಟಲ್ಪಟ್ಟಿತು. ಇಸವಿ 1880 ಇಲ್ಲಿದ್ದ ಸ್ವಾಮಿಗಳು ಮುಕ್ತರಾಗಿ ಮಠದ ಹಾಗೂ ಕ್ಷೇತ್ರದ ಅವನತಿಗೆ ಪ್ರಾರಂಭವಾಯಿತು.
ಈ ಸ್ವಾಮಿಗಳು ಮಠಕ್ಕೆ ಒಬ್ಬ ಶಿಷ್ಯರನ್ನು ಮಾಡಿದ್ದರು. ಅವರು ಅಲ್ಪಾವಧಿಯಲ್ಲಿ ಗುರುಗಳಿಗಿಂತ ಮೊದಲೇ ಮುಕ್ತರಾದರು. ಆಮೇಲೆ ಶಿಷ್ಯರನ್ನು ಮಾಡಬೇಕೆಂದಿದ್ದರು. ಊರಿನ ಮುಖಂಡರು ಇವರ ಮೇಲೆ ನಡೆಸಿದ ದಬ್ಬಾಳಿಕೆಯ ವ್ಯವಹಾರದಿಂದ ಮನನೊಂದು ಶಿಷ್ಯರನ್ನು ಮಾಡಿರಲಿಲ್ಲ. ಕೊನೆಯವರೇ ಶ್ರೀ ರಾಘವೇಂದ್ರ ಸರಸ್ವತಿ ಸ್ವಾಮಿಗಳು. ಇವರೇ ಇಲ್ಲಿ ಏಳನೆಯವರು. ಇಂದಿಗೂ ಇವರ ಶಿಷ್ಯರು ಸೇರಿ 8 ಸಮಾಧಿಗಳು ಇರುವವು. ಮಠದ ಈ ಇತಿಹಾಸವು ಆತ್ಮಾರಾಮರ ಸಂಗ್ರಹದಿಂದ ದೊರಕಿದುದಾಗಿದೆ. ಮುಂದೆ ಕಾಲಗತಿಯಿಂದ ಪೂರ್ಣ ಅವನತಿಯಾಗಿ ಕಗ್ಗಾಡು ಬೆಳೆದು ದೇವಸ್ಥಾನ ಮತ್ತು ಮಠದ ಕುರುಹು ಮಾತ್ರ ಉಳಿಯಿತು. ಅಂತಹ ಈ ಸ್ಥಳಕ್ಕೀಗ ಶ್ರೀಗಳವರ ಆಗಮನವಾಯಿತು. ಆವಾಗಿನ ಇಲ್ಲಿಯ ಕಾರ್ಯಕ್ರಮಗಳನ್ನು ಮುಗಿಸಿ ಶ್ರೀಗಳವರು ಮುಂದೆ ಪ್ರಯಾಣ ಮಾಡಿ ಬೆಳೆಸಿದರು. ಶ್ರೀಗಳವರು ವದ್ದಳ್ಳಿಯಿಂದ ತೆರಳಿದ ಕೆಲವು ದಿವಸದ ಮೇಲೆ ಅಷ್ಟಷ್ಟಾಗಿ ಅಲ್ಲಿಯ ಅಕ್ಕಪಕ್ಕದ ಜನರಲ್ಲೆಲ್ಲ ಒಂದು ಸಾತ್ವಿಕ ಭಾವನೆಯುಂಟಾಗಿ ಸಂಘಟಿತರಾಗಿ ಶ್ರೀಗಳ ಆದೇಶದಂತೆ ಮೇಲ್ಛಾವಣಿ ಹಾಕಿಸಿದ ನಂತರ ನಾವು ಶ್ರೀಗಳವರ ಒಂದು ಚಾತುರ್ಮಾಸ್ಯವನ್ನು ಇಲ್ಲಿ ಮಾಡಿಸಬೇಕು ಎಂಬ ವಿಚಾರ ಉಂಟಾಗಿ ಯಾವ ಸ್ಥಳದಲ್ಲಿ ಮತ್ತು ಹೇಗೆ ಎಂಬುದಾಗಿ ತಿಳಿದು ಅನುಮತಿ ಪಡೆಯಲು ಶ್ರೀಗಳವರು ಭಟ್ಕಳದಲ್ಲಿದ್ದಾಗ ಅಲ್ಲಿಗೆ ಹೋಗಿದ್ದರು. ಪ್ರಾರ್ಥಿಸಿದವರಿಗೆ ಮಂತ್ರಾನುಗ್ರಹವನ್ನು ಕೊಡುವುದು, ಬೇಡಿದವರಿಗೆ ಚರಣ ಪಾದುಕೆ ಹಾಗೂ ಮಂತ್ರಾನುಗ್ರಹವನ್ನು ಕೊಡುವುದು, ಸಾಧಕರ ಶಂಕೆಗಳನ್ನು ಪರಿಹರಿಸುವುದು, ಉಪನಯನ ಮುಹೂರ್ತಗಳಲ್ಲಿ ಬಂದ ಎಲ್ಲ ಬಡಬ್ರಾಹ್ಮಣ ಹುಡುಗರ ಉಪನಯನ ಮಾಡಿಸುವುದು, ಬಾಧೆಯವರಿಗೆ ಬಾಧೆ ತೆಗೆಯುವುದು, ಸಂತತಿಯಿಲ್ಲದವರಿಗೆ ಇದ್ದ ಪ್ರತಿಬಂಧಕವನ್ನು ತೆಗೆದುಹಾಕುವುದು, ಇನ್ನಿತರ ದುಃಖಿಗಳ ದುಃಖಗಳನ್ನು ತೀರ್ಥಮಂತ್ರಾಕ್ಷತೆಗಳಿಂದ ಹೋಗಲಾಡಿಸುವುದು, ಬಡಬಗ್ಗರು, ಸಾಧುಗಳು, ವಿದ್ಯಾರ್ಥಿಗಳು, ಸಮಾಜ ಸಂಸ್ಥೆಯವರು ಸಹಾಯವನ್ನು ಕೇಳಿದರೆ ಅವರ ಅವಶ್ಯಕತೆಯ ಅನುಸಾರವಾಗಿ ಅವರಿಗೆ ಧನ ಸಹಾಯವನ್ನು ನೀಡುವುದು, ಗಂಡ ಹೆಂಡಿರಲ್ಲಿ ತಂದೆ ಮಕ್ಕಳಲ್ಲಿ ವಿರಸ ಉಂಟಾಗಿ ಅಗಲುವಿಕೆಯಾದವರಿಗೆ ಇಬ್ಬರನ್ನು ಕರೆಸಿ ನೀತಿ ನ್ಯಾಯ ಧರ್ಮಗಳನ್ನು ಬೋಧಿಸಿ ಐಕಮತ್ಯದಿಂದ ಇರುವಂತೆ ಮಾಡುವುದು, ಆಧ್ಯಾತ್ಮಿಕಾದಿ ವಿಷಯಗಳ ಮೇಲೆ ಪ್ರವಚನ ನೀಡುವುದು ಮತ್ತು ಅಲ್ಲಲ್ಲಿ ದುಷ್ಟಶಕ್ತಿಗಳನ್ನು ಲಘಿಸುವುದು. ಈ ಕಾರ್ಯಕ್ರಮಗಳು ಎಲ್ಲ ಕಡೆಗಳಲ್ಲೂ ಸಾಮಾನ್ಯವಾಗಿ ನಡೆಯುತ್ತಿದ್ದವು. ಹೀಗೆ ವದ್ದಳ್ಳಿ ಕಾರ್ಯಕ್ರಮವನ್ನು ಮುಗಿಸಿ ಶ್ರೀಗಳವರು ಹಕ್ರೆ, ಹಂಸಗಾರು, ಭೀಮನಕೋಣೆ, ಹೆಗ್ಗೋಡು, ಕಲಕಾಲಕೊಪ್ಪ, ಸೊರಬ, ಕೆಳದಿ, ಹೊರಬಯಲು, ಅಂಬಾರಗೋಡ್ಲು ಮುಂತಾದ ಅಲ್ಲಲ್ಲಿಯ ಗ್ರಾಮ ದೇವಸ್ಥಾನಗಳಿಗೆ ಹೋಗಿ ಹಿಂದೆ ಕಾಣಿಸಿದಂತೆ ಎಲ್ಲಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ತಾರೀಖ್ 18 ಜನವರಿ 1953 ವದ್ದಳ್ಳಿಗೆ ಸಮೀಪದ ಖಂಡಿಕ ಊರಿಗೆ ಹೋಗಿ ಅಲ್ಲಿಯ ಗಣಪತಿ ದೇವಸ್ಥಾನದ ಅಷ್ಟಬಂಧ ಪ್ರತಿಷ್ಠೆಯನ್ನು ಶ್ರೀಗಳವರು ನೆರವೇರಿಸಿ ಸೊರಬಕ್ಕೆ ತೆರಳಿದರು. ಸೊರಬಕ್ಕೆ ಬಂದಾಗ ತಾರೀಖ್ 19 ಜನವರಿ 1953 ಅಲ್ಲಿ ಉಳವಿಯ ಸಮೀಪದ ಪರಮಾರ್ಥ ಸಾಧನ ಸಂಘಕ್ಕೆ ತೆರಳಿ ವರ್ಣಾಶ್ರಮ ಧರ್ಮ ಎಂಬ ವಿಷಯದ ಮೇಲೆ ಶ್ರೀಗಳವರು ಪ್ರವಚನೋಪದೇಶವನ್ನು ಮಾಡಿ ಆಶೀರ್ವದಿಸಿದರು. ಅಂತೂ ಆಗ ಸಾಗರದ ಸುತ್ತಮುತ್ತಲಿನ ಯಾವ ಊರ ದೇವಸ್ಥಾನವೂ ಶ್ರೀಗಳವರು ಹೋಗದೆ ಬಾಕಿ ಉಳಿದಿರಲಿಕ್ಕಿಲ್ಲ. ದೇವಸ್ಥಾನಗಳಿಗೆ ಹೋಗಿ ಅಲ್ಲಿದ್ದ ದುಷ್ಟಶಕ್ತಿಗಳನ್ನು ಲಗಿಸಿ ದೇವರಲ್ಲಿ ಸಾತ್ವಿಕ ಕಲೆಯನ್ನುಂಟು ಮಾಡುವುದರಿಂದ ಆಯಾ ಊರಿನ ಜನರಲ್ಲಿ ಸದ್ಬುದ್ಧಿ ಸದಾಚಾರಗಳು ಹೆಚ್ಚಿ ಎಲ್ಲರೂ ಶ್ರೀ ಗುರು ಪರಮಾತ್ಮನ ಕೃಪೆಗೆ ಪಾತ್ರರಾಗಲೆಂಬುದೇ ಶ್ರೀಗಳವರ ಆ ಎಲ್ಲ ಕಾರ್ಯಕ್ರಮಗಳ ಗುರಿಯಾಗಿತ್ತು. ಒಂದು ದಿವಸ ಶ್ರೀಗಳವರು ಜೋಗದಲ್ಲಿದ್ದಾಗ ಆಗ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಬಂದು ಶ್ರೀಗಳವರ ದರ್ಶನ ಪಡೆದು ತೆರಳಿದರು. ಹೀಗೆ ಸಾಗರದ ಹತ್ತಿರ ಕಾರ್ಯಕ್ರಮಗಳು ಸಾಗುತ್ತಿರುವಾಗ ಹಳೇನಗರದ ಹತ್ತಿರದ ಗುಡ್ಡೆಕೊಪ್ಪದ ಬೊಮ್ಮನಾಯ್ಕನು ತಾನು ಬ್ರಾಹ್ಮಣರಿಂದ ಮಾಡಿಸುವ 108 ಸತ್ಯನಾರಾಯಣ ವ್ರತಕಥಾ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಶ್ರೀಗಳವರನ್ನು ಪ್ರಾರ್ಥಿಸಿಕೊಂಡನು. ಶ್ರೀ ಪರಮಾತ್ಮನಿಗೂ ಶ್ರೀ ಗುರುವಿಗೂ ಎಲ್ಲಾ ಜಾತಿಯವರ ಮೇಲೂ ಒಂದೇ ರೀತಿಯ ಪ್ರೇಮವಿರುತ್ತದೆ. ಈ ಉತ್ಸವವು ಬಹಳ ವಿಜೃಂಭಣೆಯಿಂದ ಆಯಿತು. ಬೊಮ್ಮನಾಯ್ಕನ ಭಕ್ತಿ ಹೊಗಳುವಂತಹದ್ದಾಗಿತ್ತು. ಇಲ್ಲಿಯೂ ಸಾವಿರಾರು ಜನರು ಸೇರಿದ್ದರು. ಹಳೇನಗರದ ನೀಲಕಂಠೇಶ್ವರ ದೇವಸ್ಥಾನ ಮತ್ತು ಕಾರಗಡಿ ಗಣಪತಿ ದೇವಸ್ಥಾನಗಳಲ್ಲೂ ಶ್ರೀಗಳವರು ಭಿಕ್ಷಾದಿ ಕಾರ್ಯಕ್ರಮಗಳು ನೆರವೇರಿದವು.
ಇದೇ ಸಂದರ್ಭದಲ್ಲಿ ಶ್ರೀಗಳವರು ಹೊಸನಗರಕ್ಕೆ ಸಮೀಪವಿರುವ ಹವ್ಯಕ ಸಮಾಜದ ಗುರುಪೀಠವಾದ ಶ್ರೀ ರಾಮಚಂದ್ರಾಪುರ ಮಠಕ್ಕೆ ಹೋಗಿ ಬಂದರು. ಆವಾಗ ಪೀಠಾಧಿಪತಿಗಳು ಅಲ್ಲಿರಲಿಲ್ಲ, ಅನ್ಯತ್ರ ಸಂಚಾರಕ್ಕೆ ತೆರಳಿದ್ದರು. ಸಂಪೇಕಟ್ಟೆ ಊರಿನ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಶ್ರೀಗಳವರ ಒಂದು ಭಿಕ್ಷಾದಿ ಕಾರ್ಯಕ್ರಮವು ನಡೆಯಿತು. ಆಗ ಸಂಪೇಕಟ್ಟೆ ಮಠಕ್ಕೂ ಹೋಗಿ ದರ್ಶನವಿತ್ತು ಬಂದರು. ಇದು ಆವಾಗ ಶ್ರೀ ರಾಮಚಂದ್ರಾಪುರ ಮಠಕ್ಕೆ ಸೇರ್ಪಡೆಯಾಗಿತ್ತು. ಈ ಮಠದ ಎಷ್ಟೋ ಭಾಗವು ಬಿದ್ದು ಹೋದುದನ್ನು ನೋಡಿ ಶ್ರೀಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ತಾವು ಈ ಮಠದಲ್ಲಿ ಕೆಲ ದಿನವಿದ್ದುದನ್ನು ಜ್ಞಾಪಿಸಿ ಮಠದಲ್ಲಿ ಮಠದ ಜೀರ್ಣೋದ್ಧಾರ ಮಾಡಿಸೋಣವೆಂದು ಅನ್ನಿಸಿದರು. ಅದಕ್ಕೆ ಅನುಕೂಲ ವಾತಾವರಣ ಸಿಗದಿದ್ದುದರಿಂದ ಸುಮ್ಮನಾದರು. ಸಾಗರ ಮತ್ತು ಹೊಸನಗರ ಭಾಗದ ಭಿಕ್ಷೆಗಳನ್ನು ತೀರಿಸುವಷ್ಟರಲ್ಲಿಯೇ ದಾಸನವಮಿಯು ಸಮೀಪಿಸಿ ಸಜ್ಜನಗಡದಿಂದ ಒಂದೇ ಸಮನೆ ಶ್ರೀಗಳವರು ಬರುವಂತೆ ಪತ್ರಗಳು ಬರತೊಡಗಿದವು. ಇದೇ ಸಂದರ್ಭದಲ್ಲಿ ದಾವಣಗೆರೆಯವರು ತಮ್ಮಲ್ಲಿಗೆ ಬರಬೇಕೆಂದು ಪ್ರಾರ್ಥಿಸಿದ ಮೇರೆಗೆ ಶ್ರೀಗಳವರು ದಾವಣಗೆರೆಗೆ ಆಗಮಿಸಿದರು. ದಾವಣಗೆರೆಯಲ್ಲಿ ರಾಜನಹಳ್ಳಿ ಹನುಮಂತಪ್ಪನವರ ಛತ್ರದಲ್ಲಿ ಶ್ರೀಗಳವರ ವಾಸ್ತವ್ಯವು 3 ದಿನಗಳಿತ್ತು. ಶ್ಯಾಮನೂರು ಶ್ರೀನಿವಾಸ ಶೆಟ್ಟರ ಮಗ ನಾಗರಾಜ ಶೆಟ್ಟಿ ದಂಪತಿಗಳು ಶ್ರೀಗಳವರಿಂದ ಮಂತ್ರಾನುಗ್ರಹವನ್ನು ಇಲ್ಲಿಯೇ ಪಡೆದರು. ಇವರಿಗೆ ಇದಕ್ಕೆ ಮೊದಲೇ ಶ್ರೀಗಳವರ ಪರಿಚಯವಾಗಿ ಅಲ್ಲಲ್ಲಿಗೆ ದರ್ಶನಕ್ಕೆ ಹೋಗಿ ಆಶೀರ್ವಾದ ಪಡೆದು ಬರುತ್ತಲಿದ್ದರು. 2 ದಿವಸ ಶ್ರೀಗಳವರ ಪ್ರವಚನವು ಕ್ರಮವಾಗಿ ಭಕ್ತಿ ಮತ್ತು ವಾಣಿ ಎಂಬ ವಿಷಯದ ಮೇಲೆ ಆಯಿತು. ಮೂರನೆಯ ದಿನ ರಥದ ಮೇಲೆ ವಿಜೃಂಭಣೆಯ ಮೆರವಣಿಗೆಯಾಯಿತು. ಇಲ್ಲಿಂದ ಹರಿಹರಕ್ಕೆ ಹೋಗಿ ಅಲ್ಲಿ ಒಂದು ಭಿಕ್ಷೆಯನ್ನು ಸ್ವೀಕರಿಸಿದರು. ಹರಿಹರದಲ್ಲಿ ಇಲ್ಲಿಯ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀಗಳವರ ಮುಕ್ಕಾಮು ಆಗಿತ್ತು. ಹರಿಹರೇಶ್ವರ ದೇವಸ್ಥಾನಕ್ಕೆ ಶ್ರೀಗಳವರನ್ನು ಪೂರ್ಣ ಕುಂಭ ಸ್ವಾಗತ ನೀಡಿ ಬರಮಾಡಿಕೊಂಡರು. ಹರಿಹರೇಶ್ವರ ದೇವಸ್ಥಾನದಲ್ಲಿ ಒಂದು ದುಷ್ಟಶಕ್ತಿಯ ಬ್ರಹ್ಮರಾಕ್ಷಸವಿದ್ದು ಆಗಾಗ ಅನೇಕರಿಗೆ ತೊಂದರೆ ಕೊಡುತ್ತಲಿತ್ತು. ಆವಾಗ ಶ್ರೀಗಳವರು ದೇವಸ್ಥಾನದ ಒಳಗೆ ಬರುವಾಗ ಪ್ರಕಾಶದ ಎದುರಿಗೆ ಕತ್ತಲೆಯು ನಿಲ್ಲಲಾರದೆಂಬಂತೆ ಆ ಬ್ರಹ್ಮರಾಕ್ಷಸ ಹೊರಗೆ ಓಡಿ ಹೋಗಲು ಹವಣಿಸಿತು. ಎದುರಿಗೆ ಸಿಕ್ಕಿದ ಒಂದು ಶ್ರೀಮಂತ ಮನೆತನದ ಹೆಂಗಸನ್ನು ಹಿಡಿಯಿತು. ಅವಳು ಎಚ್ಚರ ತಪ್ಪಿ ಬಿದ್ದು ಬಿಟ್ಟಳು. ಆಗ ಶ್ರೀಗಳವರು ಅವಳನ್ನು ದೇವಸ್ಥಾನದಲ್ಲಿ ಒಂದು ಕಡೆ ಮಲಗಿಸುವಂತೆ ಹೇಳಿ ಸ್ವಾಗತಾದಿ ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆ ಶ್ರೀಗಳವರು ಅವಳನ್ನು ಸಮೀಪಕ್ಕೆ ತರಿಸಿ 21 ಮಂದಿ ಹೆಂಗಸರು ಸ್ನಾನ ಮಾಡಿ ಮಡಿಯಲ್ಲಿ ನೀರು ತರುವಂತೆ ಹೇಳಿ ಅದನ್ನು ತಮ್ಮ ಪಾದಾಂಗುಷ್ಟಕ್ಕೆ ಹಾಕಿಸಿಕೊಂಡು ಆ ದುಷ್ಟಶಕ್ತಿಯನ್ನು ನಾಶಗೊಳಿಸಿ ಆಮೇಲೆ ಪಾದತೀರ್ಥವನ್ನು ಆ ಹೆಂಗಸಿಗೆ ಪ್ರೋಕ್ಷಿಸಲು ಅವಳು ಎಚ್ಚರವಾಗಿ ಸುಖ ಹೊಂದಿದಳು. ಅನಂತರ ಆ ಬ್ರಹ್ಮರಾಕ್ಷಸನ ಬಾಧೆ ಯಾರಿಗೂ ಆಗಲಿಲ್ಲ. ಇಲ್ಲಿಯ ಕಾರ್ಯಕ್ರಮಗಳನ್ನು ಮುಗಿಸಿ ಶ್ರೀ ದಾಸನವಮಿಯ ಉತ್ಸವಕ್ಕಾಗಿ ಶ್ರೀಗಳವರು ಸಜ್ಜನಗಡಕ್ಕೆ ಪ್ರಯಾಣ ಬೆಳೆಸಿದರು. ಆಗ ಶಾಲಿವಾಹನ ಶಕ 1874, ನಂದನ ಸಂವತ್ಸರ ಮಾಘಮಾಸ ಇಸವಿ 1953. ಶ್ರೀಗಳವರ ವಾಸ್ತವ್ಯವು ಈ ಬಾರಿ ಶ್ರೀ ಶ್ರೀಧರ ಕುಟಿಯಲ್ಲಿಯೇ ಆಯಿತು. ಸಜ್ಜನಗಡದಲ್ಲಿ ಶ್ರೀ ಸಮರ್ಥ ಸೇವಾ ಮಂಡಳಿ ಎಂಬ ಒಂದು ಸಂಸ್ಥೆಯಿದ್ದು ಸಜ್ಜನಗಡದ ಎಲ್ಲಾ ವ್ಯವಸ್ಥೆಯನ್ನು ಅದೇ ನೋಡುತ್ತಿತ್ತು. ಆ ಸಂಸ್ಥೆ ಈಗಲೂ ಇದೆ. ಅದರ ಸಂಚಾಲಕರೆಲ್ಲ ಶ್ರೀಗಳವರ ಭಕ್ತರು ಮತ್ತು ಶಿಷ್ಯರೇ ಆಗಿದ್ದರು. ಈ ಸಂಸ್ಥೆಯ ಮೂಲ ಕಲ್ಪನೆ ಹಾಗೂ ಮತ್ತು ಸ್ಥಾಪನೆ ಶ್ರೀಗಳವರಿಂದ ಶ್ರೀಗಳವರ ಪೂರ್ವಾಶ್ರಮದಲ್ಲಿಯೇ ಆಗಿತ್ತು. ಮಂಡಲದ ಆದಾಯವು ಉತ್ಸವಕ್ಕೆ ಸಾಕಾಗದೆ ಶ್ರೀ ಸಮರ್ಥರ ಉತ್ಸವವು ಸರಿಯಾಗಿ ನಡೆಯುತ್ತಿಲ್ಲವೆಂಬ ಸುದ್ದಿ ಶ್ರೀಗಳವರ ಕಿವಿಗೆ ಮುಟ್ಟಿ ಮಂಡಲವು ತನ್ನ ಕಾಲ ಮೇಲೆ ನಿಲ್ಲುವವರೆಗೆ 4-5 ಉತ್ಸವಗಳನ್ನು ಶ್ರೀಗಳವರೇ ಭಕ್ತರ ಮೂಲಕ ವಿಜೃಂಭಣೆಯಿಂದ ಮಾಡಿಸಿದರು. ಅಲ್ಲದೆ ಮಂಡಲದ ಏಳಿಗೆಗಾಗಿ ಸಂದೇಶ ಸೂಚನೆ ಸಲಹೆಗಳನ್ನು ಆಗಾಗ ಕೊಡುತ್ತಿದ್ದರು. ಇನ್ನಾವುದೇ ಕೊರತೆ ಬಂದರೂ ಅದನ್ನು ಪೂರ್ಣಗೊಳಿಸುತ್ತಿದ್ದರು. ಸಂಪ್ರದಾಯದ ಭಿಕ್ಷಕ್ಕೆ ಹೋಗಲು ತಮ್ಮ ನಿಸ್ಪೃಹ ಸಾಧಕರನ್ನು ಕಳುಹಿಸಿಕೊಡುತ್ತಿದ್ದರು. ಪ್ರತಿ ಉತ್ಸವಕ್ಕೆ 15-20,000 ರೂಪಾಯಿಗಳವರೆಗೆ ಖರ್ಚು ಆಗುತ್ತಿತ್ತು. ಬೆಳಗ್ಗೆ ಉಪಹಾರಕ್ಕೆ 8 ಗಂಟೆಯಿಂದ ಅವಲಕ್ಕಿ, 1-4 ಗಂಟೆಯವರೆಗೆ ಊಟ, ಆಮೇಲೆ ಶ್ರೀಗಳವರ ಪ್ರವಚನ, ರಾತ್ರಿಯೂ ಊಟ ಮಾಡುವವರಿಗೆ ಊಟ, ಫಲಾಹಾರದವರಿಗೆ ಫಲಾಹಾರ ಆಗುತ್ತಿತ್ತು. ಆ ವರ್ಷವು ಎಲ್ಲಾ ಕಾರ್ಯಕ್ರಮಗಳು ಸಾಂಗ್ರವಾಗಿ ನೆರವೇರಿದವು. ಇಲ್ಲಿಯೂ ಬಾಧೆ ರೋಗಿ ಮುಂತಾದವರ ದುಃಖಗಳ
ಪರಿಹಾರ ಕಾರ್ಯಕ್ರಮವು ಸತತವಾಗಿ ನಡೆಯಿತು. ಉತ್ಸವವು ನೆರವೇರಿದ ಮೇಲೆ ಶಿವರಾತ್ರಿಯವರೆಗೂ ಶ್ರೀಗಳವರು ಅಲ್ಲಿಯೇ ಇದ್ದರು. ಇಷ್ಟರಲ್ಲಿ ಮಂಗಳೂರಿನಿಂದ ಶ್ರೀಧರ ಶೆಣೈಯವರು ಗಡಕ್ಕೆ ಬಂದು ತನಗೆ ಶ್ರೀಗಳವರ ಕೃಪೆಯಿಂದಲೇ ಹುಟ್ಟಿದ ಮಗ ಶ್ರೀಪಾದನ ಚೌಲಕ್ಕೆ ತಾವು ಬರಬೇಕೆಂದು ಶ್ರೀಗಳವರಲ್ಲಿ ಪ್ರಾರ್ಥಿಸಿಕೊಂಡರು. ಅದಕ್ಕೆ ಸಮ್ಮತಿಯಿತ್ತು. ಶೆಣೈಯವರ ವಾಹನದಲ್ಲಿಯೇ ಒಬ್ಬಿಬ್ಬರು ಶಿಷ್ಯರನ್ನೊಡಗೂಡಿ ಶ್ರೀಗಳವರು ಮಂಗಳೂರಿಗೆ ಹೊರಟರು. ಸಜ್ಜನಗಡದಿಂದ ಹೊರಟವರು ಕೊಲ್ಲಾಪುರದಲ್ಲಿ ತಂಗಿ ಶ್ರೀ ಮಹಾಲಕ್ಷ್ಮಿಯ ಮಹಾಪೂಜೆ ಮಹಾನೈವೇದ್ಯವನ್ನು ಮುಗಿಸಿ ಕುಳಿತಿರುವಾಗ ಶ್ರೀಗಳವರಿಗೆ ಏನೋ ಸೂಚನೆಯಾಗಿ ಮಂಗಳೂರಿಗೆ ಹೋಗಿ ಅಲ್ಲಿಂದ ಶ್ರೀ ಶೃಂಗೇರಿಯಲ್ಲಿ ನಡೆಯುವ ಸಹಸ್ರಚಂಡಿ ಹವನಕ್ಕೆ ಸರಿಯಾಗಿ ಅಲ್ಲಿಗೆ ಹೋಗುವುದೆಂದು ನಿಶ್ಚಯವಾಯಿತು. ಶ್ರೀಗಳವರು ಮಂಗಳೂರಿಗೆ ಬಂದರು. ನಿಶ್ಚಿತ ದಿವಸಕ್ಕೆ ಶೆಣೈಯವರ ಜ್ಯೇಷ್ಠ ಪುತ್ರ ಶ್ರೀಪಾದನ ಚೌಲ ಕಾರ್ಯಕ್ರಮವು ಶ್ರೀಗಳವರ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ರಾಮನವಮಿಯು ಸಮೀಪಿಸಿದ್ದುದರಿಂದ ಆ ವರ್ಷದ ರಾಮೋತ್ಸವವನ್ನು ಇಲ್ಲಿಯೇ ಮಾಡಬೇಕೆಂದು ಶೆಣೈಯವರು ಪ್ರಾರ್ಥಿಸಿಕೊಂಡ ಮೇರೆಗೆ ಶ್ರೀಗಳವರು ಅನುಮತಿಯನ್ನಿತ್ತರು. ಈ ಮಧ್ಯೆ ಒಂದು ದಿವಸ ಶ್ರೀಗಳವರು ಘಾಟಿ ಶ್ರೀ ಸುಬ್ರಹ್ಮಣ್ಯ ದೇವಕ್ಷೇತ್ರಕ್ಕೆ ಹೋಗಿ ಮಹಾಪೂಜಾ ನೈವೇದ್ಯಾದಿಗಳನ್ನು ಮಾಡಿಸಿದರು. ಅಲ್ಲದೆ ಪೂರ್ವಾಶ್ರಮದ ಕುಲಕ್ಕೆ ಇದ್ದ ಸರ್ಪದೋಷವನ್ನು ಶಾಂತಿಗೊಳಿಸಿದರು. ಜೊತೆಗಿದ್ದ ಶೆಣೈಯವರು ಇಲ್ಲಿ ಒಂದು ನಾಗರ ಬೆತ್ತವನ್ನು ಕೊಂಡುಕೊಂಡು ಶ್ರೀಗಳವರಿಗೆ ಅರ್ಪಿಸಿದರು. ಅದೇ ಬೆತ್ತವನ್ನು ಕೆಲವು ದಿನ ಶ್ರೀಗಳವರು ಮಂಗಳೂರಿನಲ್ಲಿ ವಾಯುವಿಹಾರಕ್ಕೆ ಹೋಗುವಾಗ ಹಿಡಿದುಕೊಳ್ಳುತ್ತಿದ್ದರು. ಸುಬ್ರಹ್ಮಣ್ಯದಿಂದ ಹೊರಟು ಬರುವಾಗ ಮಧ್ಯದಲ್ಲಿ ಶ್ರೀಗಳವರು ಕಟ್ಪಾಡಿಯಲ್ಲಿದ್ದ ಶೆಣೈಯವರ ಜಮೀನಿಗೆ ಹೋಗಿ ಅಲ್ಲಿದ್ದ ದುಷ್ಟ ದೋಷಾದಿಗಳನ್ನು ನಿವಾರಣೆಗೊಳಿಸಿ ಮಂಗಳೂರಿಗೆ ತೆರಳಿದರು. ಶ್ರೀ ರಾಮನವಮಿ ಉತ್ಸವವು ಶ್ರೀಗಳವರು ವಾಸವಾಗಿದ್ದ ಶೆಣೈಯವರ ಬಂಗಲೆಯಲ್ಲಿಯೇ ಆಯಿತು. ಪಾರಾಯಣ, ಭಜನೆ, ಕೀರ್ತನೆ, ಪ್ರವಚನ, ಅನ್ನಸಂತರ್ಪಣೆ ಮುಂತಾದ ವಿವಿಧ ಕಾರ್ಯಕ್ರಮಗಳಿಂದ ಉತ್ಸವವು ಸಾಂಗವಾಗಿ ನೆರವೇರಿತು. ಮಧ್ಯ ಮಧ್ಯದಲ್ಲಿ ಉತ್ಸವಕ್ಕೆ ಶ್ರೀ ಬಾಲಹರಿದಾಸರು ಬರುತ್ತಿದ್ದರು. ಬಾಧೆ ರೋಗಾದಿ ವಿವಿಧ ದುಃಖಗಳ ನಿವೃತ್ತಿಯ ಕಾರ್ಯಕ್ರಮಗಳು ಇಲ್ಲಿ ಯಾವಾಗಲೂ ಸತತವಾಗಿ ನಡೆಯಿತು. ಹೀಗೆ ಉತ್ಸವವನ್ನು ಮುಗಿಸಿ ಶ್ರೀಗಳವರು ಇಲ್ಲಿಂದ ಹನುಮ ಜಯಂತಿಗೆ ಸಹಜಾನಂದ ಅವಧೂತರ ಪ್ರಾರ್ಥನೆಯ ಮೇರೆಗೆ ಶಿರ್ಸಿಗೆ ಸಮೀಪದ ಕೊಳಗಿ ಬೀಸಿಗೆ ಹೋಗಿ ಅನಂತರ ಮುಂದೆ ಸಾಗಿದರು. ಶ್ರೀಗಳವರು ಶ್ರೀಧರ ಶೆಣೈಯವರ ವ್ಯಾನಿನಲ್ಲಿಯೇ ಕೊಳಗಿ ಬೀಸಿನಿಂದ ಭಟ್ಕಳಕ್ಕೆ ಬಂದು ಇಲ್ಲಿಯ ತಿಮ್ಮಣ್ಣ ಭಟ್ಟರ ಮನೆಯ ಭಿಕ್ಷವನ್ನು ಪೂರೈಸಿ ಮರುವಂತೆಯ ಶ್ರೀ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಕಾರ್ಯಕ್ರಮಗಳನ್ನು ಮುಗಿಸಿದರು. ಮಂಗಳೂರಿನಲ್ಲಿದ್ದಾಗಲೇ ಕುಂದಾಪುರ ತಾಲೂಕು ಕಮಲಶಿಲೆಯ ದೇವಸ್ಥಾನದ ಧರ್ಮದರ್ಶಿಗಳು ಕಮಲಶಿಲೆ ಕ್ಷೇತ್ರಕ್ಕೆ ಶ್ರೀಗಳವರನ್ನು ಕರೆದುಕೊಂಡು ಹೋಗಲು ಬಂದು ಪ್ರಾರ್ಥಿಸಿಕೊಂಡಿದ್ದರು. ಈ ಕ್ಷೇತ್ರದಲ್ಲಿ ಅನೇಕ ದುಷ್ಟಶಕ್ತಿಗಳು ವಾಸವಾಗಿ ದೇವಿ ಬಿಂಬದಲ್ಲಿ ಕಲೆಯು ಅಲ್ಲಿಯನ ಜನರು ತುಂಬಾ ಕಷ್ಟ ನಷ್ಟಕ್ಕೆ ಗುರಿಯಾಗಿದ್ದರು. ಏನು ಮಾಡಬೇಕೆಂದು ತೋಚದೆ ದೇವಿಯನ್ನು ಪ್ರಾರ್ಥಿಸಿದಾಗ ಶ್ರೀಗಳವರನ್ನು ಕರೆತರುವಂತೆ ಒಬ್ಬರಿಗೆ ಜಗದಂಬೆಯ ದೃಷ್ಟಾಂತವಾಗಿ ಆ ಧರ್ಮದರ್ಶಿಗಳು ಶ್ರೀಗಳವರಲ್ಲಿಗೆ ಬಂದುದಾಗಿತ್ತು. ಅದರಂತೆ ಶ್ರೀಗಳವರು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ದುಷ್ಟ ಗಣಗಳನ್ನು ಲಗಿಸಿ ಶ್ರೀ ದೇವಿಯ ಬಿಂಬಕ್ಕೆ ಕಲೆಯನ್ನು ಕೊಟ್ಟರು. ಶ್ರೀಗಳವರು ಕಲೆಯನ್ನು ಕೊಡುವುದೆಂದರೆ ದ್ವಿತೀಯ ಆನಂದ ಸ್ವರೂಪದ ಧಾರಣೆಯಿಂದ ಮೂರ್ತಿಗೆ ಹಸ್ತ ಸ್ಪರ್ಶ ಮಾಡುವುದು. ಮತ್ತಾವ ಕಾರ್ಯಕ್ರಮವೂ ಇರಲಿಲ್ಲ. ಜಗದಂಬೆಯು ಸ್ವಪ್ನದಲ್ಲಿ ಬಂದು ಯಾರಿಗೆ ಶ್ರೀಧರಸ್ವಾಮಿಗಳವರನ್ನು ಕರೆದುಕೊಂಡು ಬನ್ನಿ ಎಂದು ದೃಷ್ಟಾಂತ ಕೊಟ್ಟಿದ್ದಳು ಅವರ ಕನಸಿನಲ್ಲಿಯೇ ಮತ್ತೆ ಬಂದು ಇಲ್ಲಿಯ ನನ್ನ ಮೂರ್ತಿಗೂ ಪೂರ್ಣ ಕಲೆ ಬಂದು ಇಲ್ಲಿಯ ಎಲ್ಲ ದುಷ್ಟಗ್ರಹಗಳು ಕೂಡ ಹೋದವು, ಪತ್ರವು ಪರಿಶುದ್ಧವಾಯಿತು ಎಂದು ದೃಷ್ಟಾಂತ ಕೊಟ್ಟಳು. ಇಲ್ಲಿಗೆ ಸಮೀಪದ ಪರ್ವತದಲ್ಲಿ ಒಂದು ತೀರ್ಥವಿದೆ. ಇದಕ್ಕೆ ನಾಗತೀರ್ಥವೆಂದು ಅಲ್ಲಿಯವರು ಹೇಳುವರು. ಇದೊಂದು ಗುಹೆಯ ಆಕಾರವಾಗಿದ್ದು ಈ ಗುಹೆಯ ಬಾಗಿಲು ಅಗಲವಾಗಿದ್ದರೂ ಇದರೊಳಗಿನ ತೀರ್ಥಕ್ಕೆ ಹೋಗಬೇಕಾದರೆ ಸಣ್ಣ ದ್ವಾರದಿಂದ ಹೋಗಬೇಕಾಗುವುದು. ಹೀಗೆ ಕತ್ತಲೆಯಲ್ಲಿಯೇ ಮುಂದೆ ಹೋಗಲು ನೀರು ಸಿಗುವುದು. ಇಲ್ಲಿ ಜನರು ಸ್ನಾನ ಮಾಡಿ ಬರುತ್ತಾರೆ. ಶ್ರೀಗಳವರು ಕೂಡ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಅಧಿದೇವತೆಯನ್ನು ಕರೆದು ತೀರ್ಥ ಕೊಟ್ಟರು. ತೀರ್ಥ ಕೊಡುವುದೆಂದರೆ ಒಂದು ಬ್ರಹ್ಮಾನಂದದ ಸಂತರ್ಪಣೆಯೇ ಸರಿ. ಇಲ್ಲಿಂದ ಈ ಪರ್ವತದ ಇನ್ನೊಂದು ಪಕ್ಕದಲ್ಲಿದ್ದ ಮಾರಿಯಮ್ಮ ದೇವಿ ಗುಹೆಗೂ ಶ್ರೀಗಳವರು ಹೋದರು. ಇಲ್ಲಿ ಮಾರಿ ದೇವತೆಗೆ ಕುರಿ ಕೋಳಿ ಇತ್ಯಾದಿ ಪಶುಬಲಿಯನ್ನು ಕೊಡುತ್ತಿದ್ದರು.
ಅದನ್ನು ಶ್ರೀಗಳವರು ನಿಲ್ಲಿಸಿ ಸಾತ್ವಿಕ ಆಹಾರವನ್ನೇ ಕೊಡುವಂತೆ ಹೇಳಿ ಮಾರಿದೇವರಿಗೂ ತೀರ್ಥ ಕೊಟ್ಟು ಉಗ್ರಕಲೆಯನ್ನು ಶಾಂತಗೊಳಿಸಿ ಇನ್ನು ಮುಂದೆ ಸಾತ್ವಿಕ ಆಹಾರವನ್ನೇ ಸ್ವೀಕರಿಸುವಂತೆ ತಿಳಿಸಿದರು. ಅಲ್ಲಿಂದ ಶ್ರೀಗಳವರು ಜಗದಂಬೆಯ ದೇವಸ್ಥಾನಕ್ಕೆ ಬಂದರು. ಅಲ್ಲಿಯ ದೇವಿ ಮೂರ್ತಿಯೆಂದರೆ ವಿಗ್ರಹವಲ್ಲ, ಕಮಲದಾಕಾರದ ಶಿಲೆಯ ಮಧ್ಯದಲ್ಲಿ ಸ್ವಯಂ ಒಡಮೂಡಿರುವ ಒಂದು ಲಿಂಗಾಕಾರದ ವಿಗ್ರಹವಾಗಿರುವುದು. ಅದಕ್ಕೆ ದೇವಿಯ ಆಕಾರದ ಕವಚಾದಿಗಳಿಂದ ಶೃಂಗರಿಸುತ್ತಾರೆ. ಈ ದೇವಿಯು ಮಹಾಸಾತ್ವಿಕಳು. ಸ್ಥಳವು ತುಂಬಾ ಶಾಂತವಾಗಿದೆ. ಹೊರಪ್ರಾಕಾರದಲ್ಲಿ ಗಣಗಳ ಗುಡಿಗಳಿವೆ. ಮಹಾದ್ವಾರದ ಮುಂದೆಯೇ ನದಿಯಿದೆ. ಸುತ್ತಲೂ ಉತ್ಕೃಷ್ಟ ವನಶ್ರೀಯೂ ಇರುವುದು. ಶ್ರೀಗಳವರು ದೇವಸ್ಥಾನದಲ್ಲಿ ಭಿಕ್ಷೆ ತೀರಿಸಿ ಸೇರಿದ ಭಕ್ತ ಜನರ ದುಃಖ ಬಾಧೆಗಳನ್ನು ಪರಿಹರಿಸುವಾಗಲೇ ಅರ್ಧರಾತ್ರಿ ಕಳೆಯಿತು. ಆ ರಾತ್ರಿಯಲ್ಲಿಯೇ ಇಲ್ಲಿಂದ ಶ್ರೀಗಳವರ ಪ್ರಯಾಣವು ಶೃಂಗೇರಿಯ ದಾರಿ ಹಿಡಿದು ಮುಂದೆ ಸಾಗಿತು. ಆಗ ಶಾಲಿವಾಹನ ಶಕ 1875, ವಿಜಯ ಸಂವತ್ಸರದ ಇಸವಿ 1953, ಕಮಲಶಿಲೆಯಿಂದ ಹೊರಟ ಶ್ರೀಗಳವರು ಸಹಸ್ರಚಂಡಿ ಯಾಗದಲ್ಲಿ ಭಾಗವಹಿಸಲು ಶೃಂಗೇರಿಗೆ ತೆರಳಿದರು. ಶ್ರೀಗಳವರ ಭಕ್ತರಾದ ಶಿವಮೊಗ್ಗದ ಸುಂದರರಾಮ ಅಯ್ಯರವರು ಅವರನ್ನು ಸ್ವಾಗತಿಸಿದರು. ಈ ಸಹಸ್ರಚಂಡಿ ಯಾಗಕ್ಕೆ ಬರುವ ಮುಖ್ಯ ಅತಿಥಿಗಳ ಸ್ವಾಗತ ಹಾಗೂ ವಸತಿ ವ್ಯವಸ್ಥೆಯ ಜವಾಬ್ದಾರಿ ವಹಿಸಿದ್ದ ಶ್ರೀ ಅಹೋಬಲ ಸೋಮಯಾಜಿಯವರು ಶ್ರೀಗಳವರ ವಾಸ್ತವ್ಯಕ್ಕೆ ವಿದ್ಯಾಶಂಕರ ಆಲಯದ ಸನಿಹದಲ್ಲಿದ್ದ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿದ್ದರು. ಶ್ರೀಗಳು ಸ್ನಾನಾಗ್ನಿಕಗಳನ್ನು ಮುಗಿಸಿ ಶ್ರೀ ಶಾರದಾಂಬೆ ಮತ್ತು ಶ್ರೀ ಭಗವತ್ಪಾದಾಚಾರ್ಯರ ದರ್ಶನ ಮಾಡಿದ ನಂತರ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳನ್ನು ಸಂದರ್ಶಿಸಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರು. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಆಗ ಅಂತರ್ಮುಖರಾಗಿದ್ದರು. ಅವರಿದ್ದ 3 ಕೊಠಡಿಗಳ ವಿಭಾಗ ಶ್ರೀ ವಾಣಿ ವಿಲಾಸ ಭವನದ ಒಂದು ಪಾರ್ಶ್ವದಲ್ಲಿತ್ತು. ಯಾರಿಗೂ ದರ್ಶನವಿರಲಿಲ್ಲ. ಈ ವಿಷಯವನ್ನು ಸೋಮಯಾಜಿಗಳು ಶ್ರೀಗಳಿಗೆ ತಿಳಿಸಿದರು. ಪ್ರಯತ್ನಿಸಿ ನೋಡೋಣವೆಂದು ಶ್ರೀಗಳನ್ನು ನರಸಿಂಹವನಕ್ಕೆ ಕರೆದುಕೊಂಡು ಹೋದರು. ಇಬ್ಬರು ಶ್ರೀ ಚಂದ್ರಶೇಖರ ಭಾರತಿಗಳಿದ್ದ ಕೊಠಡಿಯ ಹೊರ ಕಿಟಕಿಯ ಬಳಿ ಬಂದಾಗ ಸದಾ ಮುಚ್ಚಿರುತ್ತಿದ್ದ ಆ ಕಿಟಕಿಗಳು ಅಂದು ತೆರೆದಿದ್ದವು. ಶ್ರೀಗಳವರು ಕಿಟಕಿಯ ಸಮೀಪಕ್ಕೆ ಬರುತ್ತಲೇ ಶ್ರೀ ಚಂದ್ರಶೇಖರ ಸ್ವಾಮಿಗಳವರು ಕಿಟಕಿಯಲ್ಲಿ ಪ್ರತ್ಯಕ್ಷವಾಗಿ, ಏನು ಶ್ರೀಧರ, ಯಾವಾಗ ಬಂದೆ ಎಂದು ಹೇಳಿ ನಿನ್ನ ಸಾಧನೆಯಿಂದ ನೀನು ಜೀವನ್ಮುಕ್ತನಾಗುವೆ ಎಂದು ಕೈಗಳನ್ನೆತ್ತಿ ಆಶೀರ್ವದಿಸಿ ಅದೃಶ್ಯರಾದರು. ಸಹಸ್ರಚಂಡಿ ಅನುಷ್ಠಾನವು ನಿರ್ವಿಘ್ನವಾಗಿ ಸಾಗಿತ್ತು. ಕೊನೆಯ ದಿವಸ ಊಟದ ಸಮಯಕ್ಕೆ ಮಾರ್ಮೋಡವು ಕವಿದು ಮಳೆಯು ಬರಲಾರಂಭಿಸಿತು. ಅದನ್ನು ನೋಡಿ ಶ್ರೀಗಳವರು ಎಲ್ಲಾ ಜನರಿಗೆ ತೊಂದರೆ ಆಗುವುದೆಂದು ವರುಣರಾಜನಿಗೆ ಪ್ರಾರ್ಥಿಸಿ, ಮಳೆಯು ನಿಲ್ಲುವ ತನಕ ತಾವು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲವೆಂದು ಧ್ಯಾನಕ್ಕೆ ಕುಳಿತರು. 3-4 ನಿಮಿಷಗಳಲ್ಲಿಯೇ ಮಳೆಯು ನಿಂತಿತು. ಎಲ್ಲರಿಗೂ ಆನಂದವಾಯಿತು. ಶ್ರೀಗಳವರ ಭಿಕ್ಷೆಯೂ ಮುಗಿಯಿತು. ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಏರ್ಪಾಡಾಗಿತ್ತು. ಎಲ್ಲವೂ ಒಳ್ಳೆಯದಾಗಿ ಸಾಗಿ ನಿರ್ವಿಘ್ನವಾಗಿ ಪೂರ್ಣಗೊಂಡಿತು. ಉತ್ಸವ ಮುಗಿದ ದಿನ ಮಧ್ಯರಾತ್ರಿಯ ಅನಂತರ ಶ್ರೀಗಳವರು ಶೃಂಗೇರಿಯಿಂದ ಕಾರಿನಲ್ಲಿ ಹೊರಟು ಮಂಗಳೂರಿಗೆ ಬಂದರು. ಮಂಗಳೂರಿನಲ್ಲಿ 6-8 ದಿವಸಗಳಿದ್ದು ಅನಂತರ ಪ್ರಯಾಣ ಬೆಳೆಸಿದರು. ಶ್ರೀಗಳವರು ಶೆಣೈಯವರ ವ್ಯಾನಿನಲ್ಲಿಯೇ ಭಟ್ಕಳಕ್ಕೆ ಬಂದರು. ಅಲ್ಲಿ ಒಂದು ವಿಷ್ಣುಪರವಾದ ದೇವಸ್ಥಾನದಲ್ಲಿ ವಾಸ್ತವ್ಯವಿತ್ತು. ಇಲ್ಲಿ ವೀರಮಾಸ್ತಿಯ ಒಂದು ಸ್ಥಳವಿದೆ. ಆದರೆ ಅದು ಸ್ವಲ್ಪ ಮಾಲಿನ್ಯವನ್ನು ಹೊಂದಿತ್ತು. ಈ ಸ್ಥಳ ಶುದ್ಧಿಗಾಗಿಯೇ ಶ್ರೀಗಳವರನ್ನು ಇಲ್ಲಿಯವರು ಬರಮಾಡಿಕೊಂಡಿದ್ದರು. ಈ ಸ್ಥಳವನ್ನು ಶ್ರೀಗಳವರು ತೀರ್ಥದಿಂದ ಶುದ್ಧ ಮಾಡಿ ವೀರಮಾಸ್ತಿಯನ್ನು ಮೈಮೇಲೆ ಕರೆಸಿ ಅದಕ್ಕೆ ತೀರ್ಥ ಕೊಟ್ಟು ಶಕ್ತಿಯನ್ನು ಹೆಚ್ಚಿಸಿದರು. ಅಂದಿನಿಂದ ಈ ಸ್ಥಳದಲ್ಲಿ ಹೇಳಿಕೆ ಕೇಳಿಕೆ ಚೆನ್ನಾಗಿ ನಡೆಯಹತ್ತಿತು. ಪಾತ್ರಿಗೂ ನಡೆದುಕೊಳ್ಳಬೇಕಾದ ನಿಯಮ ನಿಷ್ಠೆ ರೀತಿ ನೀತಿಗಳನ್ನು ತಿಳಿಸಿದರು. ಮತ್ತು ಇದರ ಮೂಲ ಸ್ಥಳವಾದ ಹಾಡವಳ್ಳಿ ಊರಿಗೆ ಹೋಗಿ ಅಲ್ಲಿಯ ಬಿಂಬಕ್ಕೂ ಶಕ್ತಿಯನ್ನು ಕೊಟ್ಟರು. ಇದೆಲ್ಲ ಜೈನರ ಸ್ಥಳವಾಗಿತ್ತು. ಇಲ್ಲಿ ತಿಮ್ಮಯ್ಯನೆಂಬುವವನ ಮೈ ಮೇಲೆ ಬರುವ ಯಕ್ಷಿಯ ಮುಖಬಂಧನವಾಗಿತ್ತು. ಶ್ರೀಗಳವರು ತೀರ್ಥ ಹಾಕಿ ಆ ಬಂಧನವನ್ನು ಬಿಡಿಸಿದ ಅನಂತರ ಯಕ್ಷಿಯ ಸೇವೆಯು ಉತ್ಕಟವಾದ ಇಚ್ಛೆಯನ್ನು ತೋರಿಸಿ ಬಹುಪರಿಯಾಗಿ ಪ್ರಾರ್ಥಿಸಿಕೊಂಡ ಮೇರೆಗೆ ಯಕ್ಷಿಗೆ ಸಾಮರ್ಥ್ಯ ಕೊಟ್ಟರು.
ಶ್ರೀಗಳವರು ಅವಳ ಭಕ್ತಿಗೆ ಮೆಚ್ಚಿ ಇನ್ನು ಮುಂದೆ ತಿಮ್ಮಯ್ಯ ಎಂಬಿ ಪಾತ್ರಿಯ ಮೈಮೇಲೆ ಬಂದು ಬಾಧೆಯ ವಿಚಾರವನ್ನು ತಿಳಿಸು ಎಂದು ಅಪ್ಪಣೆಯನ್ನಿತ್ತರು. ಶ್ರೀಗಳವರು ವಿಚಾರ ಮಾಡಿದಾಗ ಅದು ಹೇಳುತ್ತಾ ಹೋದಂತೆ ಶ್ರೀಗಳವರು ಆಯಾಯ ಬಾಧೆಯನ್ನು ನಿವೃತ್ತಿ ಮಾಡ ಹತ್ತಿದರು. ಶ್ರೀಗಳವರು ಭಟ್ಕಳದ ಮುಕ್ಕಾಮಿನಲ್ಲಿದ್ದಾಗ ಶ್ರೀಕ್ಷೇತ್ರ ವದ್ದಳ್ಳಿ ಕಡೆಯ ಕೆಲವರು ಶ್ರೀಗಳವರ ದರ್ಶನಕ್ಕಾಗಿ ಬಂದು ಬರುವ ಈ ಚಾತುರ್ಮಾಸ್ಯಕ್ಕೆ ತಾವು ವದ್ದಳ್ಳಿ ಕ್ಷೇತ್ರಕ್ಕೆ ದಯಮಾಡಿಸಬೇಕೆಂದು, ಅಲ್ಲಿ ಏಕಾಂತಕ್ಕೆ ಎಲ್ಲಿ ಇಷ್ಟಪಡುವಿರೋ ಅಲ್ಲಿ ವ್ಯವಸ್ಥೆ ಮಾಡುತ್ತೇವೆ ಎಂದು ಪ್ರಾರ್ಥಿಸಿಕೊಂಡರು. ಆಗ ಶ್ರೀಗಳವರು ಆನಂದವಾಗಿ ಒಪ್ಪಿಕೊಂಡು ದೇವಸ್ಥಾನದ ಮೇಲ್ಭಾಗದಲ್ಲಿ ಇಂಥ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿರಿ ಎಂದು ಅಪ್ಪಣೆಯನ್ನೆತ್ತು ಕಳುಹಿಸಿದರು. ಅದರಂತೆ ಅವರು ಹೋಗಿ ವ್ಯವಸ್ಥೆಯನ್ನು ಮಾಡತೊಡಗಿದರು. ಇಷ್ಟರಲ್ಲಿ ಶಂಕರ ಜಯಂತಿಯು ಸಮೀಪಿಸಿದ್ದರಿಂದ ಕುಂದಾಪುರದ ಜನರ ಪ್ರಾರ್ಥನೆಯ ಮೇರೆಗೆ ಶ್ರೀಗಳವರು ಶ್ರೀ ಶಂಕರ ಜಯಂತಿಗೆ ಕುಂದಾಪುರಕ್ಕೆ ತೆರಳಿದರು. ಕುಂದಾಪುರದಲ್ಲಿ ನಡೆದ ಶಂಕರ ಜಯಂತಿಯು ಕೂಡ ಒಳ್ಳೆಯ ಹೆಸರು ಪಡೆಯಿತು. ನಿತ್ಯ ಪ್ರವಚನಕ್ಕೂ ಬಹಳ ಜನ ಸೇರುತ್ತಿದ್ದರು. ಇಲ್ಲಿಯ ಜನಾರ್ದನ ರಾಯರೆಂಬುವವರು ಮುಂದಾಳುತನ ವಹಿಸಿ ಎಲ್ಲ ಜನರ ಸಹಾಯ ಸಹಕಾರಗಳಿಂದ ಈ ಉತ್ಸವವನ್ನು ಏರ್ಪಡಿಸಿದ್ದರು. ಬಾಧ ನಿವೃತ್ತಿಯಾದಿ ಕಾರ್ಯಕ್ರಮಗಳಂತೂ ಅಲ್ಲಿ ಸತತವಾಗಿ ನಡೆದವು. ಆವಾಗ ಅಲ್ಲಿಯ ದೇವಸ್ಥಾನಗಳಿಗೆ ಹೋಗಿ ತೀರ್ಥ ಹಾಕುವ ಮೂಲಕ ಅಲ್ಲಿಯ ಸ್ಥಳಶುದ್ಧಿ ಕಲಾವೃದ್ಧಿಯನ್ನು ಮಾಡಿದರು. ಇಷ್ಟರಲ್ಲಿ ಚಾತುರ್ಮಾಸ್ಯವು ಸಮೀಪಿಸಿದ್ದರಿಂದ ಜನರು ಪ್ರಾರ್ಥಿಸಿದ ಮೇರೆಗೆ ಶ್ರೀ ಶ್ರೀಗಳವರು ವದ್ದಳ್ಳಿಗೆ ಹೊರಟು ಸಾಗರಕ್ಕೆ ಬಂದು ರಾತ್ರಿ ಶ್ರೀಧರ ಮಂದಿರದಲ್ಲಿ ಉಳಿದು ಮಾರನೆಯ ದಿನ ವದ್ದಳ್ಳಿಗೆ ಹೋದರು. ವದ್ದಳ್ಳಿಯಲ್ಲಿ ಗುಡ್ಡದ ಮೇಲೆ ಈಗಿರುವ ಮಧ್ಯಕುಟಿಯ ಸ್ಥಳದಲ್ಲಿ ಭಕ್ತಾದಿಗಳೆಲ್ಲರೂ ಸೇರಿ ಒಂದು ಪರ್ಣಕುಟೀರವನ್ನು ನಿರ್ಮಿಸಿದ್ದರು. ಆಗ ನೆಲವಿನ್ನೂ ಒಣಗಿರಲಿಲ್ಲ. ಒಂದೆರಡು ದಿನ ಶ್ರೀಗಳವರು ಆ ಪರ್ಣ ಕುಟೀರದಲ್ಲಿಯೇ ಉಳಿದರು. ಗುರು ಪೌರ್ಣಮಿಗೆ ಇನ್ನೂ ನಾಲ್ಕಾರು ದಿವಸಗಳ ಅವಕಾಶವಿದ್ದುದರಿಂದ ಜೊತೆಗಿದ್ದ ಶಿಷ್ಯರಾದ ಗಣಪತಿ ಮಾಸ್ತರರು, ಮೇಲಿನ ಮನೆ ನಾರಾಯಣಪ್ಪ, ಕವಲಗೋಡು ನಾರಾಯಣ ದೀಕ್ಷಿತರು ಮುಂತಾದವರ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸುವ ಸಲುವಾಗಿ ಅಲ್ಲಲ್ಲಿಗೆ ತೆರಳಿದರು. ಆಷಾಢ ಶುದ್ಧ ತ್ರಯೋದಶಿಗೆ ಮಾಸ್ತರರ ಮನೆಯಲ್ಲಿ ಅಂದರೆ ಮುಟುಗುಪ್ಪೆಯಲ್ಲಿ ಭಿಕ್ಷೆಯಾಗಿತ್ತು. ಮಾರನೆಯ ದಿನ ಕುಗ್ವೆ ನಾರಾಯಣಪ್ಪನವರ ಮನೆಯಲ್ಲಿ ಭಿಕ್ಷೆ ತೀರಿಸಿ ಸಾಯಂಕಾಲ ವದ್ದಳ್ಳಿಗೆ ಹೋಗುವುದೆಂದು ನಿಶ್ಚಯವಾಗಿತ್ತು. ಆದರೆ ವದ್ದಳ್ಳಿಯ ಕುಟೀರವು ಸಾಕಷ್ಟು ಒಣಗದೇ ಇದ್ದುದರಿಂದ ಈ ವರ್ಷ ಚಾತುರ್ಮಾಸ್ಯ ಅಲ್ಲಿ ಬೇಡವೆಂದು ವಿಚಾರ ಬಂದು ಶ್ರೀಗಳವರು ಮಾಸ್ತರರ ಮನೆಯಿಂದ ಸೀದಾ ಚಾತುರ್ಮಾಸ್ಯಕ್ಕಾಗಿ ಮಂಗಳೂರಿಗೆ ಹೋಗುವುದೆಂದು ನಿರ್ಣಯವಾಯಿತು. ಹಾಗೂ ಆ ಪ್ರಕಾರ ಕುಗ್ವೆ ನಾರಾಯಣಪ್ಪನನ್ನು ಜೊತೆಗೆ ಕರೆದುಕೊಂಡು ಮಂಗಳೂರಿಗೆ ಹೋದರು. ಅನಿರೀಕ್ಷಿತವಾಗಿ ಆದ ಶ್ರೀಗಳವರ ಆಗಮನವನ್ನು ನೋಡಿ ಶೆಣೆಯವರಿಗೆ ಆದ ಆನಂದಕ್ಕೆ ಪಾರವೇ ಇರಲಿಲ್ಲ. ಶಾಲಿವಾಹನ ಶಕ 1875 ಶ್ರೀ ವಿಜಯನಾಮ ಸಂವತ್ಸರನ ಆಷಾಢ ಶುದ್ಧ ಪೌರ್ಣಿಮೆ ಇಸವಿ 1953 ಶ್ರೀಗಳವರು ವ್ಯಾಸಪೂಜೆಯನ್ನು ಮಾಡಿ ತಮ್ಮ 11ನೆಯ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡರು. ಚಾತುರ್ಮಾಸ್ಯಕ್ಕೆ ಇಲ್ಲಿಗೆ ಬರುವುದಿಲ್ಲವೆಂದು ತಿಳಿದು ವದ್ದಳ್ಳಿಯ ಕೆಲವರು ಗುರುಪೌರ್ಣಿಮೆಗೆ ಮಂಗಳೂರಿಗೆ ಬಂದರು. ಆಗ ಎಲ್ಲರ ಸಮಾಧಾನಕ್ಕಾಗಿ ಈ ಕೆಳಗಿನ ಆಶೀರ್ವಾದ ಪತ್ರವನ್ನು ದಯಪಾಲಿಸಿದರು. ಶಂತನೋತು ಪ್ರಭುರೀಶಃ, ಸದ್ಭಕ್ತರುಗಳಿರ, ನೀವು ವದ್ದಳ್ಳಿಯಲ್ಲಿ ಮಾಡಿದ ಅಘಟಿತ ಕಾರ್ಯಕ್ಕೆ, ತೋರಿದ ಉತ್ಸಾಹಕ್ಕೆ, ವ್ಯಕ್ತಪಡಿಸಿದ ಅನನ್ಯ ಭಕ್ತಿಗೆ ನಿಜವಾಗಿಯೂ ನಾನು ತುಂಬಾ ಮೆಚ್ಚಿದ್ದೇನೆ. ಒಳ್ಳೆಯದು ಯಾವಾಗಲೂ ಒಳ್ಳೆಯ ಫಲವನ್ನೇ ನೀಡುವುದು ಎಂಬುದಕ್ಕೆ ಸಂದೇಹವಿಲ್ಲ. ನಿಮ್ಮ ಉಚ್ಚ ಗುರುಭಕ್ತಿಯ ಆದರ್ಶವನ್ನು ಮುಂದಿಟ್ಟು ಇಡೀ ಜಗತ್ತೇ ಎಲ್ಲ ವಿಧದಿಂದಲೂ ಧನ್ಯವಾಗಲಿ. ಮುಂದಿನ ಚಾತುರ್ಮಾಸ್ಯ ವ್ರತವನ್ನು ಖಂಡಿತ ನಿಮ್ಮ ಶುದ್ಧ ಹೃದಯದ ಭಕ್ತಿವಶನಾಗಿ ನೀವು ಏರ್ಪಡಿಸಿದ ಆಶ್ರಮದಲ್ಲಿಯೇ ಮಾಡುವೆನು. ಇದು ವಚನವೇ ಸರಿ. ಆದಷ್ಟು ಆಶ್ರಮವನ್ನು ಮನೋಹರವಾಗಿ ಮಾಡಿರಿ. ಎಲ್ಲರಿಗೂ ನನ್ನ ಆಶೀರ್ವಾದ. ಸರ್ವೇ ಜನ ಸುಖಿನೋ ಭವಂತು. ಇತಿ ಶಂ ಶ್ರೀಧರ. ಹೀಗೆ ಸ್ವಹಸ್ತದ ಒಂದು ಪತ್ರವನ್ನು ಮತ್ತು ಕುಟೀರದಲ್ಲಿಟ್ಟು ಪೂಜೆ ಮಾಡಲು ತಮ್ಮ ಚರಣ ಪಾದುಕೆಯನ್ನು ಶ್ರೀಗಳವರು ವದ್ದಳ್ಳಿ ಕಡೆಯಿಂದ ಬಂದ ಜನರ ಹತ್ತಿರ ಕೊಟ್ಟು ಕಳುಹಿಸಿದರು. ಅದರಂತೆ ಪಾದುಕೆಗಳನ್ನು ಕುಟೀರದಲ್ಲಿಟ್ಟು ಇದರ ಪೂಜಾ ವಿನಿಯೋಗಗಳನ್ನು ಹಂಸಗಾರು ಲಕ್ಷ್ಮೀನಾರಾಯಣನು ಮಾಡುತ್ತಿದ್ದನು. 3-4 ತಿಂಗಳು ಕಳೆದ ಮೇಲೆ ಒಂದು ದಿನ ರಾತ್ರಿ
ಜಾಜಿ ಮನೆ ಮಳ್ಳನು ಅಂದರೆ ಒಬ್ಬ ಹುಚ್ಚನು ಕುಟೀರಕ್ಕೆ ಬೆಂಕಿ ಹಚ್ಚಿಬಿಟ್ಟನು. ಆ ದಿನ ಶ್ರೀ ಗುರುಕೃಪೆಯಿಂದ ಲಕ್ಷ್ಮೀನಾರಾಯಣನು ಕುಟೀರದಲ್ಲಿ ಮಲಗಿರದೆ ಕೆಳಗೆ ದೇವಸ್ಥಾನದಲ್ಲಿ ಮಲಗಿದ್ದನು. ಆದುದರಿಂದ ಅವನಿಗೇನು ತೊಂದರೆಯಾಗಲಿಲ್ಲ. ಅನಂತರ ಮುಂದಿನ ವರ್ಷ ಚಾತುರ್ಮಾಸಕ್ಕೆ ಖಂಡಿತ ಬರುತ್ತೇನೆ ಎಂದು ಶ್ರೀಗಳವರು ಹೇಳಿದ್ದುದರಿಂದ ಕುಟೀರವನ್ನು ಭದ್ರತೆಯ ದೃಷ್ಟಿಯಿಂದ ಹಂಚು ಹಾಕಿ ಕಟ್ಟಿಸಿದರು. ಮಂಗಳೂರಿನ ಚಾತುರ್ಮಾಸ್ಯದ ಕಾಲದಲ್ಲಿ ಕೇಶವಾನಂದರು ಮತ್ತು ಗುರುಪಾದ ಮೂರ್ತಿ ಶ್ರೀಗಳವರ ಜೊತೆಗೆ ಇದ್ದರು. ಶ್ರೀಗಳವರ ಸೇವೆಗೆ ಕುಗ್ವೆ ನಾರಾಯಣಪ್ಪ, ಮೇಲಿನ ಮನೆ ನಾರಾಯಣಪ್ಪನವರಿದ್ದರು. ಶ್ರೀಗಳವರ ಚಾತುರ್ಮಾಸ್ಯವು ಸಾಂಗವಾಗಿ ಪೂರ್ಣಗೊಂಡಿತು. ವಿಜಯದಶಮಿಯಂದು ಶ್ರೀಗಳವರು ಮೌನವನ್ನು ಮುರಿದು ಸಂಸ್ಕೃತದಲ್ಲಿ ಮಾತನಾಡಲಾರಂಭಿಸಿದ್ದರು. ಆವಾಗ ಕೆಲವು ದಿವಸ ನಾರಾಯಣಪ್ಪ ದ್ವಯರಿಗೆ ಶ್ರೀಗಳವರು ದಿನಾ ಒಂದು ತಾಸು ಸಂಸ್ಕೃತ ಪಾಠವನ್ನು ಹೇಳುತ್ತಿದ್ದರು. ಚಾತುರ್ಮಾಸ್ಯ ಸಮಾಪ್ತಿಗೆ ಸರಿಯಾಗಿ ಶ್ರೀಗಳವರು ಒಂದು ದಿವ್ಯ ಸಂದೇಶವನ್ನು ಬರೆದರು. ಇದನ್ನು ಶ್ರೀಧರ ಶೆಣೈಯವರು ಚಿಕ್ಕ ಹೊತ್ತಿಗೆಯನ್ನಾಗಿ ಮುದ್ರಿಸಿ ಚಾತುರ್ಮಾಸ್ಯ ವ್ರತ ಸಮಾಪ್ತಿಯ ದಿನವಾದ ಕಾರ್ತೀಕ ಶುದ್ಧ ಪೌರ್ಣಿಮೆಯೆಂದು ನೆರೆದಿದ್ದ ಎಲ್ಲಾ ಭಕ್ತವೃಂದದವರಿಗೂ ಹಂಚಿಸಿದರು. ಚಾತುರ್ಮಾಸ್ಯ ಮುಗಿಸಿ ನಾಲ್ಕಾರು ದಿನಗಳ ಮೇಲೆ ಭಕ್ತಾದಿಗಳ ಪ್ರಾರ್ಥನೆಯ ಮೇರೆಗೆ ಶ್ರೀಗಳವರು ಕುಟುಮಲೆ, ಕೊಡಕಲ್ಲು, ಕಾಂತಿಲ, ಮಳಿವು ಮುಂತಾದ ಊರುಗಳಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮಂಗಳೂರಿಗೆ ಬಂದರು. ಅನಂತರ ಹೊನ್ನಾವರದ ಕಡೆಗೆ ತೆರಳಿದರು. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರಾರ್ಪಣಮಸ್ತು. ಈ ರೀತಿಯಾಗಿ ಭಕ್ತ ಜನರ ಕೋರಿಕೆಯ ಮೇರೆಗೆ ಪ್ರತಿಯೊಂದು ಊರಿಗೂ ತೆರಳಿ ಅಲ್ಲಿದ್ದ ಭಕ್ತರಲ್ಲಿ ಇನ್ನಷ್ಟು ಭಕ್ತಿ ಹೆಚ್ಚಿಸುವಂತೆ ಅವರಿಗಿದ್ದ ತೊಂದರೆ ಬಾಧೆಗಳನ್ನು ನಿವಾರಿಸುತ್ತಾ ಶ್ರೀ ಗುರುಗಳು ನಿರಂತರವಾಗಿ ಸಂಚಾರವನ್ನು ಮಾಡುತ್ತಿದ್ದರು. ಈ ನಡುವಿನಲ್ಲೇ ವರದಳ್ಳಿಯಲ್ಲಿ ಅವರ ವಿಶೇಷ ಕಾರ್ಯಕ್ಷೇತ್ರವಾಗಿ ನಡೆಯಬೇಕಾದಂತಹ ಘಟನೆಗಳು ನಡೆಯುತ್ತಿದ್ದವು. ಗುರುಭಕ್ತಿಯು ಇದ್ದಲ್ಲಿ ಶಿಷ್ಯರಾದವರು ಸಂಪೂರ್ಣವಾಗಿ ತೊಡಗಿಕೊಂಡು ಆ ಕ್ಷೇತ್ರವನ್ನು ವೃದ್ಧಿಗೊಳಿಸಬೇಕಲ್ಲವೇ? ಆ ಕಾರಣದಿಂದಾಗಿಯೇ ಬಹುಶಃ ಗುರುಗಳೇ ತಮ್ಮ ಮಹಿಮೆಯನ್ನು ತೋರಿಸುತ್ತಾ ವರದಳ್ಳಿ ಕ್ಷೇತ್ರದಲ್ಲಿ ನಿಧಾನವಾಗಿ ಒಂದು ಆಶ್ರಮವು ರೂಪುಗೊಳ್ಳುವಂತೆ ಮಾಡುತ್ತಿದ್ದರೇನು? ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.